ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಹಬ್ಬ ಈ ಕನ್ನಡದ ಸಾಲುಗಳನ್ನು ಅನುರಣಿಸದೆ ಇರೋರೇ ಇಲ್ಲ ಎಲ್ಲ ಕನ್ನಡದ ಮನಸ್ಸುಗಳು ಕೂಡ ಈ ಹಾಡನ್ನು ಹಾಡ್ತಾನೆ ಇರ್ತಾರೆ ಅದು ಪ್ರತಿ ಯುಗಾದಿ ಬಂದಾಗಲೂ ಕೂಡ ಅದೇ ರೀತಿ ಪ್ರತಿ ಯುಗಾದಿ ಅಷ್ಟೇ ಅಲ್ಲ ರಾಜ್ಯೋತ್ಸವ ಇರಲಿ ಸಂಕ್ರಾಂತಿ ಇರಲಿ ಅಥವಾ ಇಲ್ಲಿ ದೀಪಾವಳಿ ಇರಲಿ ಎಲ್ಲ ಟೈಮಲ್ಲೂ ಇವ್ರದೇ ಹಾವಳಿ ಸಾರಿ ಹಾವಳಿ ಅಲ್ಲ ಕಚ್ಚಗುಳಿ ಯಾಕಂತ ಹೇಳಿದ್ರೆ ಅಂತ ದಿಗ್ಗಜರು ನಮ್ಮ ಜೊತೆಗಿದ್ದಾರೆ ಪ್ರಾಜ್ಞರ್ ಇದ್ದಾರೆ ಅವರು ಯಾರು ಅವರನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗಾಗಲೇ ಅವರ ಪಾಂಡಿತ್ಯದ ಮೂಲಕ ಅವರ ಸಾಹಿತ್ಯದ ಮೂಲಕ ಕನ್ನಡದ ಕೀರ್ತಿ ಪತಾಕೆಯನ್ನು ವಿಶ್ವದೆಲ್ಲೆಡೆ ಪಸರಿಸಿದಂಥ ಈ ಖುಷಿಯ ಕೃಷಿಯ ನಗೆಗಾರರು ನಮ್ಮ ಜೊತೆಗಿದ್ದಾರೆ ನಗೆಗಡಲಿನ ಒಡೆಯರು ನಮ್ಮ ಜೊತೆಗಿದ್ದಾರೆ ವಾರಸುದಾರರಿದ್ದಾರೆ ಹಾಗಾಗಿ ಅವರಲ್ಲೊಂದು ಪ್ರತಿ ಬಾರಿ ಕೂಡ ಬಂದರೂ ಹೊಸತನ ತಾಜಾತನ ಇರುತ್ತೆ ಅನ್ನೋದು ನನ್ನ ನಂಬಿಕೆ ನಿಮ್ಮ ವಿಶ್ವಾಸ ಎಲ್ಲವೂ ಕೂಡ ಹೌದು ಹಾಗಾದ್ರೆ ಏನಾಗ್ತಡ ಯಾವ ಕಾರ್ಯಕ್ರಮ ನಗೆ ಯುಗಾದಿ ಎಂಥ ನಗೆ ಯುಗಾದಿ ಪೈ ಇಂಟರ್ನ್ಯಾಷನಲ್ ಅರ್ಪಿಸುವಂಥ ನಗೆ ಯುಗಾದಿಗೆ ಸ್ವಾಗತ ನಿಮ್ಮ ಜೊತೆಗೆ ನಾನು ರಾಘವ ಸೂರ್ಯ ನನ್ನ ಜೊತೆಗೆ ಈ ದಿಗ್ಗಜರು ಮಾತಿನ ಮಲ್ಲರು ಜಗದೇಕ ವೀರರು ಏನು ಬೇಕಾದರೂ ಹೇಳ್ಬೋದು ಅಂತಹ ಒಂದು ಸರಸ್ವತ ಲೋಕದ ಸರಸ್ವತಿ ಪುತ್ರ ನನ್ನ ಜೊತೆಗಿದ್ದಾರೆ ಸರಸ್ವತಿ ಪುತ್ರಿ ಕೂಡ ಒಬ್ಬರಿದ್ದಾರೆ ಎಲ್ಲರನ್ನು ಕೂಡ ಮಾತನಾಡ್ತಾ ಹೋಗೋಣ ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರಾಗಿರುವಂಥ ಭಕ್ತಿತ್ವ ಮತ್ತು ವ್ಯಕ್ತಿತ್ವ ವಿಕಸನ ತರಬೇತುದಾರರು ಹಾಸ್ಯ ಬ್ರಹ್ಮ ಪ್ರತಿಷ್ಠಾನದ ಸದಸ್ಯರು ಪ್ರತ್ಯುತ್ಪನ್ನತಿ ಖ್ಯಾತಿಯ ಶ್ರೀಯುತ ಗುಂಡುರಾಯರು ನಮ್ಮ ಜೊತೆಗಿದ್ದಾರೆ ಎಂಥ ಗುಂಡುರಾಯರು ವೈವಿ ಗುಂಡುರಾಯರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಗುಂಡುರಾವ್ ನಮಸ್ಕಾರ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸರ್ ಏ ಸೂಪರ್ ಅದ್ಭುತ ಇನ್ನು ಮತ್ತೊಬ್ಬರು ನಾವು ಮಾತನ್ನ ಹೆಂಗೆ ಮಾತನಾಡಿಸ್ಬೋದು ಓಕೆ ಇವರು ಚುಟುಕು ಚಕ್ರವರ್ತಿ ಅಂತಾರೆ ಇವರನ್ನ ಹನಿಗವನಗಳ ರಾಜ ಅಂತ ಹೇಳ್ತಾರೆ ಮತ್ತು ಹೆಸರಲ್ಲೂ ಕೂಡ ಎಚ್ ಅಂತ ಇನಿಷಿಯಲ್ ಕೂಡ ಇದೆ ಡುಂಡಿರಾಜರು ನಮ್ಮ ಜೊತೆಗಿದ್ದಾರೆ ಈಗಾಗಲೇ ನಾಡಿನಾದ್ಯಂತ ಚಿರಪರಿಚಿತರು ಎಚ್ ಡುಂಡಿರಾಜರು ಹನಿಕೇತನದ ಒಡೆಯರು ಸ್ವಾಗತಿಸೋಣ ನಮಸ್ಕಾರ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ಸರ್ ಫಸ್ಟ್ ಕ್ಲಾಸ್ ಬೆಲ್ಲದಾಗಿದ್ದೀನಿ ಸಿಹಿ ಬೆಲ್ಲದಾಗಿದ್ದೀರಿ ವಾವ್ ಅದ್ಭುತ ಸರ್ ಕೇಳೋಕೆ ನೀವು ಕೇಳಿದ ತಕ್ಷಣ ನನ್ನ ಗಲ್ಲ ಹಂಗೆ ರಸಗುಲ್ಲ ತರ ಆಗ್ಬಿಡುತ್ತೆ ಓಕೆ ನೈಸ್ ಇನ್ನು ಇನ್ನು ಯಾರನ್ನ ಬಿಟ್ನ ಇಲ್ಲಲ್ಲ ಬಿಟ್ಟಿಲ್ಲ ಇವ್ರನ್ನ ಹಿಡ್ಕೊಳ್ಬೇಕು ನಾವು ಬಿಡೋಣ ಅಂದ್ರೆ ಅವ್ರು ಬಿಡಲ್ಲ ಯಾಕಂತ ಹೇಳಿದ್ರೆ ಅವ್ರು ಮೆಗಾ ಸೀರಿಯಲ್ನಲ್ಲಿ ಇರ್ತಾರೆ ಹಾಗಾಗಿ ಅವ್ರನ್ನ ಮೆಗಾ ಸೀರಿಯಲ್ ನರಸಿಂಹಮೂರ್ತಿ ಅಂತ ನಾವು ಕರಿತೀವಿ ಈಗಾಗಲೇ ಕನ್ನಡ ರಾಜ್ಯದ ಒಂದು ಅಕಾಡೆಮಿ ಪ್ರಶಸ್ತಿಯನ್ನು ಸಾಹಿತ್ಯ ಲೋಕದ ಅಕಾಡೆಮಿ ಪ್ರಶಸ್ತಿಯನ್ನು ತಮ್ಮದಾಗಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಇವರು ಮಾಲೂರಿನಲ್ಲಿ ಹುಟ್ಟಿ ಎಲ್ಲ ಊರಲ್ಲೂ ಕೂಡ ತಮ್ಮ ಒಂದು ಕೀರ್ತಿ ಪತಾಕೆಯನ್ನು ಅವರ ಭಾಷಣದ ಕಲೆಯನ್ನು ಅನೇಕ ಏನು ಕಲೆಗಳನ್ನು ಒಂದು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತಹ ಒಬ್ಬ ಬ್ರಹ್ಮ ನಮ್ಮ ಜೊತೆಗಿದ್ದಾರೆ ಹಾಸ್ಯ ಬ್ರಹ್ಮ ಇದ್ದಾರೆ ಮಾತಿನ ಮಲ್ಲರು ನಮ್ಮ ಜೊತೆಗಿದ್ದಾರೆ ಲೇಖಕರು ವಾಗ್ಮಿಗಳು ಭಾಷಣಕಾರರು ಶ್ರೀಯುತ ಎಂ ಎಸ್ ನರಸಿಂಹಮೂರ್ತಿ ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಓಕೆ ಹೇಗಿದ್ದೀರಿ ಸರ್ ಫೈನ್ ಬೆಲ್ಲ ಫೈನ್ ಅವಕಾಶ ಸಿಕ್ಕರೆ ಜೀರಿಗೆ ಬೆಲ್ಲ ಹಾ ಬಾ 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 ಸೂಪರ್ ಬೀರ್ತೀರಾ ಸರ್ ಅಲ್ಲ ಇಡ್ತೀನಿ ಓಕೆ ಎಲ್ಲ ಆದ್ವಲ್ಲ ಗಂಡ ಮಕ್ಕಳದ್ದು ಆಯ್ತು ಅನ್ಸತ್ತೆ ಅಲ್ವಾ ಆಯ್ತು ಇನ್ನು ಪ್ರೋಗ್ರಾಮ್ ಶುರು ಮಾಡುವ ಸರಸ್ವತಿ ಪುತ್ರಿ ಅಯ್ಯೋ ನಾನ್ ಸುಮ್ಮನೆ ತಮಾಷೆ ಮಾಡಿದೆ ಸರ್ ಆಕ್ಚುಲಿ ಫಸ್ಟ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಿತ್ತು ಮೇಡಮ್ ಬಂದ ತಕ್ಷಣ ರಾಘವ ಸೂರ್ಯ ಬರೀ ಅವ್ರನ್ನೇ ಮಾತಾಡ್ಸ್ತಾನೆ ಅನ್ಕೋಬಾರದು ಅಂತ ಹೇಳಿ ಸುಮ್ಮನಾದೆ ಓಕೆ ಯಾರವರು ಅವರು ಕನ್ನಡದ ಅಪ್ಪಟ ಅದ್ಭುತ ಬಹುಮುಖ ಪ್ರತಿಭೆ ನಾಟ್ಯದೆಡೆಗೆ ಆರಂಭದಲ್ಲಿ ಅವರ ಜೀವನ ಶುರುವಾದರೂ ಕೂಡ ಸಂಗೀತಗಾರ್ತಿಯಾಗಿ ಹೊರಹೊಮ್ಮಿದ್ದಾರೆ ಅಷ್ಟೇ ಅಲ್ಲ ಸಂಗೀತ ಸಂಯೋಜಕಿ ಕಾರ್ಯಕ್ರಮ ಆಯೋಜಕಿ ಮತ್ತು ನಿರೂಪಕಿ ಈ ಕಾರ್ಯಕ್ರಮದಲ್ಲಿ ಒಂದು ರೀತಿ ಕೀ ಅಂತ ನಾವು ಹೇಳ್ಬೋದು ಓಕೆ ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ನಾಗಚಂದ್ರಿಕಾ ಭಟ್ ಅವರು ಪಟ್ ಅಂತ ಸ್ವಾಗತಿಸೋಣ ನಮಸ್ಕಾರ ಮೇಡಮ್ ನಮಸ್ತೆ ಚೆನ್ನಾಗಿದ್ದೀರಾ ಮೇಡಮ್ ಓ ಹೆಂಗ್ ಕಾಣಿಸ್ತಾ ಇದ್ದೀನಿ ಅಲ್ಲ ಅಲ್ಲ ನಾನು ಕೇಳಿದ್ದಲ್ಲ ಹೇಳಿದ್ದು ಚೆನ್ನಾಗಿದ್ದೀರಾ ಅಂದೆ ಸ್ಟೇಟ್ಮೆಂಟ್ ಅದು ಸೂಪರ್ ಹಿಂಗೆ ಕೇಳಿದೆ ನನ್ನ ಫ್ರೆಂಡ್ಗೆ ಚೆನ್ನಾಗಿದ್ದೀರ ಅಂತ ಕೇಳಲ್ಲ ಮೇಡಮ್ ಬರ್ತಿದ್ದಾರೆ ಅಂತ ಹಿಂಗೆ ಕಣ್ಣು ನೋಡಿದ್ ಕೇಳ್ಬೋದ ಅಂದ್ರೆ ಅಲ್ಲ ಅವ್ರು ಹೊಡೆದ್ಬಿಟ್ರೆ ಅಂದ್ರೆ ಅಲ್ಲ ಅವ್ರು ಕಣ್ಣು ಹೊಡೆದ್ಬಿಟ್ರೆ ಅಂದ್ರು ಅಲ್ಲ ಅವ್ರು ಹೊಡೆಯಲ್ಲ ಅಂದ್ರೆ ನಾನು ಹೊಡಿತೀನಿ ಅಂದೆ ನೀವು ಹೊಡೆದ್ರು ಹೊಡಿದೆ ಆದ್ರು ಏನು ವ್ಯತ್ಯಾಸ ಆಗಲ್ಲ ನಿಮ್ಮ ಮನೆಯವರು ನೋಡ್ತಾ ಇರ್ತಾರೆ ಕೂತ್ಕೊಂಡು ಎಡಿಟ್ ಮಾಡಿ ಪ್ಲೀಸ್ ಎಡಿಟ್ ಇದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಎಲ್ಲ ಕೊಡಂಗಿಲ್ಲ ಇಲ್ಲಿ ನಮ್ಮ ಮಾರ್ಕೆಟ್ ಎಲ್ಲ ಡೌನ್ ಮಾಡಂಗಿಲ್ಲ ನೀವು ಅಪ್ ಮಾಡ್ಬೇಕು ಏನ್ ಸರ್ ಇದು ಅಲ್ಲ ನೀವೆಲ್ಲ ಮಾತಾಡ್ಕೊಂಡ್ ಬಂದು ಎಲ್ಲ ನೋಡಿ ಗಂಡ್ ಮಕ್ಳು ಹೆಂಗ್ ಉತ್ತರ ಕೊಡ್ತಾ ಇದಾರೆ ಇವ್ರ ಹೆಂಗ್ ಉತ್ತರ ಮಾತಿಕ್ಕ ಸರ್ ಅಲ್ಲ ಇವ್ರು ಚಂದ್ರಿ ಹಾಡಿರೋದು ಇವ್ರು ಆದ್ರೆ ರೋಡ್ ಗಿಡ ಏನ್ ಸರ್ ಹಾಡ್ ಬೇರೆ ರೋಡ್ ಅಯ್ಯೋ ನಮ್ ಪಾಡ್ ಅಂದ್ರೆ ನೆಕ್ಸ್ಟ್ ಲೈನ್ ನೀವು ಕೇಳಿಲ್ಲ ಅನ್ಸುತ್ತೆ ಬಹುಶಃ ಚಿಂದಿ ಮಾಡೆ ಚಂದ್ರಿಕಾ ಚಿಂದಿ ಮಾಡೆ ಚಂದ್ರಿಕಾ ಹಂಗಾಗಿ ಅದ್ ಯಾವ ತರ ಬೇಕಾದ್ರೆ ಅರ್ಥೈಸ್ಕೋಬಹುದು ನನಗೆ ಮೊನ್ನೆ ಗುಂಡ್ರಾಯರು ಒಂದು ಸ್ಟೇಟಸ್ ಹಾಕೊಂಡಿದ್ರು ನುಡಿದಂತೆ ನಡೆಯೋನು ಮಹಾನುಭಾವ ನಡೆದಂತೆ ನೋಡಿದ್ರೆ ಅದು ಅವರ ಅನುಭವ ಅಂತ ನಿಮ್ಮ ಅನುಭವ ಏನು ಯುಗಾದಿ ಅಂದ ತಕ್ಷಣ ನಮ್ಮ ಅನುಭವ ಅಂದ್ರೆ ಯುಗಾದಿ ಅಂದ್ರೆ ಅತ್ಯದ್ಭುತವಾದ ಹಬ್ಬ ಹಬ್ಬಗಳ ರಾಜ ಹಬ್ಬ ಅಂದ್ರೆ ಹಬ್ಬಗಳ ರಾಜ ಅದು
ಈ ಉಳಿದೆಲ್ಲ ಹಬ್ಬಗಳು ಕೂಡ ಮನುಷ್ಯರು ಆಚರಿಸ್ಕೊಳ್ತಾರೆ, ಸಂಕ್ರಾಂತಿ ಆದ್ರೆ ದನಗಳ ಜೊತೆಯಲ್ಲಿ ಜನಗಳು ಆಚರಿಸ್ಕೊಳ್ತಾರೆ. ಯುಗಾದಿ ಒಂದೇನೆ ಪ್ರಪಂಚಾದ್ಯಂತ ಭೂದೇವಿ ಕೂಡ ಭೂಮಿ ಕೂಡ ಆಚರಿಸತಕ್ಕಂತಹ ಒಂದು ಹಬ್ಬ. ಹೌದು, ಭೂದೇವಿಯ ಸಿರಿ ನೋಡಬೇಕು ಎಲ್ಲರೂ, ಹೊಸ ಬಟ್ಟೆಗಳು ಹಾಕೋಬೇಕು ಅವತ್ತು. ಯಾಕೆಂದ್ರೆ ಭೂಮಿನೇ ಹೊಸ ಚಿಗುರು, ಅದು ಬಿಟ್ಕೊಂಡು ಹೊಸ ಹೊಸ ಕಾಣುತ್ತಲ್ಲ. ಯುಗಾದಿ ಹಬ್ಬದ ದಿನ ನಮ್ಮಲ್ಲಿ ಎಣ್ಣೆ ಹಾಕೊಂಡು ಏನ್ ಸರ್ ಇವ್ರು ಇಷ್ಟು ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ, ಅಷ್ಟು ನಮ್ಮನ್ನ ಇದ್ ಮಾಡ್ತಿದಾರೆ. ಅಲ್ಲ, ಹಗಲ ತಲುಪಿಡಲ್ಲ ಅವರು, ಎಣ್ಣೆ ವಿಷಯದಲ್ಲಿ ಅವರು ಹುಷಾರು. ಓಕೆ ಸರ್, ಆಯ್ತಾ, ಎಣ್ಣೆ ಹಾಕೊಂಡು ಓಕೆ ಅಭ್ಯಂಜನ ಮಾಡಿ ದೇವ್ರ ಪೂಜೆ ಮಾಡಿ, ದೇವರಿಗೆ ಪ್ರಸಾದವಾಗಿಟ್ಟಿರ್ತಕ್ಕಂಥ ಬೇವು ಮತ್ತು ಬೆಲ್ಲ ತಿನ್ಬೇಕಲ್ಲ, ಆ ಸಂದರ್ಭದಲ್ಲಿ ಹೊಸ ಬಟ್ಟೆ ಧರಿಸಿರಬೇಕು. ಪ್ರಕೃತಿನೇ ಧರಿಸಿದೆ, ನೀವ್ಯಾಕೆ ಧರಿಸ್ಬಾರ್ದು ಅಂತ ನಮ್ಮ ಹೆಂಡತಿ, ರೇ ಯುಗಾದಿ ಹಬ್ಬ ಬಂತು ಇನ್ನೊಂದು ತಿಂಗಳಿದೆ ಅಂದರು. ಭಾಳ ಹಳೆಯ ಘಟನೆ ಇದು. ಆಗ ಏನು ಮಾಡ್ಬೇಕಂತ ಹೊಸ ಬಟ್ಟೆ. ಹೌದು, ಯುಗ ಯುಗಾದಿ ಕಳೆದವರು ಅಂದ್ಬಿಟ್ಟು ಅದು ಚೇಂಜ್ ಆಗ್ತಾ ಹೋಗಲ್ಲ, ಅದು ಚೇಂಜ್ ಆಗಲ್ಲ. ಇಲ್ಲ ಇಲ್ಲ ಇಲ್ಲ, ಅದು ಚೇಂಜ್ ಆಗಲ್ಲ, ಅದೇ ಹೆಂಡತಿನೆ. ಆಮೇಲೆ 10,000 ರೂಪಾಯಿ ಕೊಟ್ಟು ಕಳಿಸ್ತೆ, ಯಾಕಂದ್ರೆ ಅವರು ಬಟ್ಟೆ ತಗೋಬೇಕಲ್ಲ, ಹೊಸ ಬಟ್ಟೆ. ನನಗೆ ಅವ್ರಿಗೆ ಬಟ್ಟೆ ತಗೊಂಬನ್ನಿ ಅಂತ ತಗೊಂಬಂದ್ರು. ಏನು ಎರಡು ದೊಡ್ಡ ದೊಡ್ಡ ಬ್ಯಾಗು ತಂದ್ರು, ತೋರಿಸಿದ್ರು. ಯುಗಾದಿಗೆ ಹೊಸ ಬಟ್ಟೆ ಮೈ ಮೇಲೆ ಇರಬೇಕು, ಅದು ಶಾಸ್ತ್ರ. ತಗೊಳ್ಳಿ ನೋಡಿ ಹೇಗಿದೆ ಸೀರೆ, ಪರ್ಪಲ್ ಕಲರ್ ಸೀರೆ, ತುಂಬಾ ಚೆನ್ನಾಗಿತ್ತು. ಆ ಬಿಲ್ ನೋಡಿ ಗಾಬರಿ ಆಗ್ಬಿಟ್ಟೆ ನಾನು, ಯಾಕಂದ್ರೆ 12,000 ರೂಪಾಯಿ ಇತ್ತು. ನಾ ಕೊಟ್ಟಿದ್ದು 10,000 ರೂಪಾಯಿ ಅವ್ರಿಗೆ, ಇಲ್ಲ ಡಿಸ್ಕೌಂಟ್ ಇತ್ತು, 9,500 ರೂಪಾಯಿ ಕೊಟ್ರು ಅಂದ್ರು. ಸೀರೆಗೆ 9,500 ರೂಪಾಯಿ ಆಗ್ಬಿಟ್ರೆ ನನಗೆ ಲೋಸ್ ಬಟ್ಟೆ ಅಂತೆ. ನಿಮಗೂ ತಂದಿದ್ದೀನಿ ಒಂದು ನಿಕ್ಕರು ಒಂದು ಬನೀನು ಅಂತ. ಅಲ್ಲ, ಅವ್ರೇನೋ ಹಬ್ಬದ ದಿನ ಸೀರೆ ಉಟ್ಕೊಂಡು ಮೆರೀತಾರೆ, ಎಲ್ಲರಿಗೂ ತೋರಿಸ್ತಾರೆ, ನಾನು ಎಲ್ಲಿ ಯಾರಿಗೆ ತೋರಿಸ್ಲಿ ಸರ್? ನಮ್ಮ ಇಡೀ ಪವರ್ ಟಿವಿ ವೀಕ್ಷಕರ ನೋಡ್ತಾ ಇದಾರೆ ಸರ್. ಅಲ್ಲ, ನಾನು ಹಾಕೊಂಡಿರೋ ಹೊಸ ಬಟ್ಟೆ ಮತ್ತೆ ಅದರಲ್ಲಿ ಹೋಳಿಗೆ ಬಹಳ ಬಹಳ ಮುಖ್ಯ. ಅಬ್ಸಲ್ಯೂಟ್ಲಿ ಸರ್, ಹೋಳಿಗೆ ಮುಖ್ಯ. ಯುಗಾದಿ ಹಬ್ಬದ ಹೋಳಿಗೆಗೆ ಸಮಾನವಾದ ಮತ್ತೊಂದು ತಿಂಡಿ ಇಲ್ಲ. ಇಲ್ಲ ಇಲ್ಲ, ಅದರಲ್ಲಿ ಎಂತೆಂತ ವೆರೈಟಿ. ಮೊದಲು ಇದ್ದಿದ್ದು ಕಾಯಿ ಹೋಳಿಗೆ ಒಂದು, ಬೇಳೆ ಹೋಳಿಗೆ ಎರಡೇ ಇತ್ತು, ಇನ್ನು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಶೇಂಗಾ ಹೋಳಿಗೆ ಮೂರೇ ಇತ್ತಲ್ವಾ. ಈಗಂತೂ ಏನೇಂದ್ರಲ್ಲೂ ಹೋಳಿಗೆ ಮಾಡ್ತಾರಪ್ಪ ಅಂದ್ರೆ ಕ್ಯಾರೆಟ್ ಹೋಳಿಗೆ ಮಾಡ್ತಾರೆ, ಖರ್ಜೂರ ಹೋಳಿಗೆ ಮಾಡ್ತಾರೆ, ಬಾದಾಮಿ ಹೋಳಿಗೆ ಮಾಡ್ತಾರೆ. ಮೊನ್ನೆ ಎಲ್ಲೋ ಎಂತದ್ದು ಅದೆಂತದ್ದು ಹಾಕ್ಬಿಟ್ಟು ಹಾಗಲಕಾಯಿ ಹೋಳಿಗೆ. ಏನ್ ಸರ್ ಇದು? ಅದು ಹಾಗಲಕಾಯಿ ಹೋಳಿಗೆ ಹೆಂಗೆ ಅಂದ್ರೆ, ಹಾಗಲಕಾಯಿ ಪೀಸಸ್ ಎಲ್ಲ ಮಾಡ್ತಾರೆ, ಅದು ಡಯಾಬಿಟಿಕ್ ಇರೋರಿಗೆ ಬಹಳ ಒಳ್ಳೇದು ಅಂತ. ಸರಿ, ಗಂಡ ಡಯಾಬಿಟಿಕ್ ಆಗಿದ್ರೆ ಗಂಡನ್ಗೆ ಅದು ತಿನ್ಸಿ ಈ ಅಮ್ಮ ಬಾದಾಮಿ ಹೋಳಿಗೆ ತಿಂತಾರೆ. ಓಕೆ, ಒಟ್ಟಿನಲ್ಲಿ ಯಾವಾಗ್ಲೂ ಅವ್ರು ಸೇಫರ್ ಸೈಡ್ ಎಲ್ಲ ಇರ್ತಾರಲ್ಲ ಸರ್. ಅಯ್ಯೋ, ಬೇಜಾರು ಸರ್. ಓಕೆ, ಇರ್ಲಿ ನೋಡೋಣ, ಈ ಬೇಜಾರು ಕಳಿಬೇಕು ಅಂತಾನೆ ಇವರೆಲ್ಲ ಇದ್ದಾರೆ. ಇನ್ನು ನಾವು ಹನಿಗವನಗಳ ರಾಜರನ್ನ ಮಾತನಾಡ್ಸೋಣ. ಸರ್, ನೀವು ಹನಿಕೇತನದಿಂದ ಬಂದಿದ್ದೀರಿ, ಯಾರು ಕೇಳಿಲ್ವಾ ಏನ್ರಿ ಇವರು? ಹನಿಕೇತನಕ್ಕೆ ಹನಿಕೇತನ ಅಂತ ಇಟ್ಬಿಟ್ಟಿದ್ದಾರೆ, ಇವ್ರಿಗೆ ಉಚ್ಚಾರಣೆ ಗೊತ್ತಿಲ್ವಾ ಕವಿಗಳಾಗಿ ಅಂತ ಯಾರು ಹೇಳಿಲ್ವಾ? ನೋಡಿ, ಕುವೆಂಪು ಅವರು ಹೇಳಿದ್ರು, ಕೊನೆಯನೆಂದು ಮುಟ್ಟದಿರು, ಮನೆಯನೆಂದು ಕಟ್ಟದಿರು ಅಂತ. ನಾನು ಮನೆ ಕಟ್ಬಿಟ್ಟಿದ್ದೀನಿ, ಹಾಗಾಗಿ ಕುವೆಂಪು ಅವರು ಹೇಳಿದಾಗ ಹನಿಕೇತನ ಅಂತ ಹೇಳೋದು ಬೇಡ. ಹನಿಗವನ ಬರೆಯುವ ಕವಿ ಕಟ್ಟಿರೋದ್ರಿಂದ ಹನಿಕೇತನ ಅಂತ ನಾನು ಸರಿಯಾಗಿ ಬರೆದಿದ್ದೀನಿ. ಜನ ಇವನಿಗೆ ಉಚ್ಚಾರ ಬರೋದಿಲ್ಲ ಅಂತ ಒಂದು ದಿವಸ ದಾರಿಲಿ ಹೋಗ್ತಿದ್ದವರು ನೋಡಿಕೊಂಡು ಎಲ್ಲಿ ಅಮೆರಿಕಕ್ಕೆ ನಮ್ಮ ಶಿರೀಶ್ ಜೋಶಿಗೆ, ಶ್ರೀವತ್ಸ ಜೋಶಿಗೆ ಫೋನ್ ಮಾಡಿದ್ದಾರೆ. ಶ್ರೀವತ್ಸ ಜೋಶಿಗೆ ಅವರು ಕನ್ನಡ ತಪ್ಪಾದ್ರೆಲ್ಲ ಬರೀತಾರೆ ಅವರು ಫೇಸ್ಬುಕ್ನಲ್ಲಿ. ಅವ್ರಿಗೆ ಫೋನ್ ಮಾಡಿ ನೋಡಿ, ಇಲ್ಲೊಬ್ಬರು ಈ ಥರ ಬರೆದಿದ್ದಾರೆ ಅಂತ. ಅವ್ರಿಗೆ ತಕ್ಷಣ ಗೊತ್ತಾಯ್ತು ನಾನಂತ ಪಾಪ ಅವ್ರ ಕವಿಗಳು ಈ ಥರ ಬೇರೆ ಅರ್ಥ ಇಟ್ಕೊಂಡು ಬರೆದಿದ್ದಾರೆ, ನೀವು ಅವ್ರ ಹತ್ರ ಹೋಗಿ ಕ್ಷಮೆ ಕೇಳುವಂತ. ಆಮೇಲೆ ನಮ್ಮ ಮನೆಗೆ ಬಂದು ಅವರು ಫೋಟೋ ಎಲ್ಲ ತೆಗೆಸ್ಕೊಂಡು ಹೋದರು. ಸರ್, ಆದರೆ ನನಗೊಂದು ಯೋಚನೆ ಬಂತು, ಕೊನೆಯನೆಂದು ಮುಟ್ಟದಿರು ಅಂತ ಕುವೆಂಪು ಅವ್ರು ಹೇಳಿದರು, ಆದರೆ ನಿಮ್ಮ ಮನೆ ನೋಡಿದರೆ ಮನೆಯನ್ನೇ ಮುಟ್ಟದಿರೋ ನಮ್ಮ ಕಡೆ ಹತ್ರ ಅಷ್ಟೇ, ನಿಮ್ಮ ಮನೆ ದೂರ. ನಿಮ್ ಕಡೆಗೆ ಹತ್ರ? ನಮ್ ಕಡೆಗೆ ಹತ್ರ. ಅದು ಬೆಂಗಳೂರಲ್ಲೇ ಇದೆ ಅಂತಾರಲ್ಲ ಸರ್? ಮೈಸೂರಿಗೆ ಹತ್ರ, ಮೈಸೂರಿಗೆ ಹತ್ರ. ಸರ್, ಏನು ಈ ಯುಗಾದಿ ಅಂದ ತಕ್ಷಣ ಯಾವ ಹನಿಗವನ ನೆನಪು? ನೋಡಿ, ಯುಗಾದಿ ಅಂತಂದ್ರೆ ಸಂವತ್ಸರದ ಬದಲಾವಣೆ. ಹೊಸ ಸಂವತ್ಸರ ಬರುತ್ತೆ, ಈಗ ಶುಭ ಕೃತು ಇತ್ತು ಅದು ಹೋಗಿ ಶೋಭ ಕೃತು ಬರುತ್ತೆ. ಯುಗಾದಿ ಅಂದ್ರೆ ಹೊಸ ಸಂವತ್ಸರ, ಹೆಂಡತಿಗೆ ತರಲೇಬೇಕು ಹೊಸ ಸೀರೆ ಸರ. ಯುಗಾದಿ ಅಂದ್ರೆ ಹೊಸ ಸಂವತ್ಸರ, ಹೆಂಡತಿಗೆ ತರಬೇಕು ಹೊಸ ಬಟ್ಟೆ, ಹೊಸ ಸರ, ಮುತ್ತಿನ ಸರ, ಉಲಕ್ಕಿ ಸರ, ಸರ, ವಜ್ರದ ಸರ, ಅತ್ತೆಗೆ ಮತ್ಸರ. ಅತ್ತೆಗೆ ಮತ್ಸರ, ಅದನ್ನ ಅತ್ತೆಗೂ ತರಬೇಕು ಅಲ್ವಾ, ಬ್ಯಾಲೆನ್ಸ್ ಮಾಡಬೇಕು. ನಾನು ಹೇಳ್ಕೊಡ್ಬೇಕಾಗಿಲ್ಲ. ಇಲ್ಲ ಸರ್, ಇಲ್ಲ ಇಲ್ಲ ಇಲ್ಲ, ಹೇಳ್ಕೊಡ್ಬೇಕು ಸರ್. ನೀವೆಲ್ಲ ಬ್ಯಾಂಕರ್ ಗಳಿದ್ದೀರಿ, ನಾವೆಲ್ಲ ಆಂಕರ್ ಗಳಿದ್ದೀವಿ. ಯುಗಾದಿ ಇನ್ನೊಂದು ವೈಶಿಷ್ಟ್ಯ ಅಂತಂದ್ರೆ, ಅಳಿಯಂದಿರೆಲ್ಲ ಮಾವನ ಮನೆಗೆ ಹೋಗೋ ಒಂದು ದಿನ ಅದು. ಮಾವನ ಮನೆಗೆ ಹೋಗಿ ಉಡುಗೊರೆ ನಿರೀಕ್ಷೆ ಮಾಡ್ತಾರೆ ಅವರು. ಮಾವನಿಗೆ ಬಹಳ ಸಮಸ್ಯೆ,
ಒಬ್ಬ ಅಳಿಯ ಇದ್ರೆ ಹೆಂಗೋ ಸುಧಾರಿಸ್ಬೋದು, ಎರಡು ಮೂರು ಅಳಿಯ ಇದ್ದವ್ರು ಹಿಂದಿನ ಕಾಲದಲ್ಲಿ ಯಾರು ಒಂದ್ಕೆಲ್ಲ ಎಷ್ಟು ಕೊಟ್ಟರು ತೃಪ್ತಿ ಇಲ್ಲ ನಮ್ಮ ನರಸಿಂಹಮೂರ್ತಿ ಅಂತವರಿಗೆ ಗುಂಡೂರಾಯರಂತ ಅವ್ರು ತೃಪ್ತಿ ಇಲ್ಲ ಸೆಲೆಬ್ರಿಟಿ ಅಳಿಯರಲ್ಲ, ಸುಮ್ನೆ ಸುಮ್ನೆ ಸಣ್ಣ ಸಣ್ಣ ಹುಡುಗರೆ ಕೊಟ್ರೆ ಆಗಲ್ಲ, ಕೊಡ್ಬೇಕು. ಹಾಗಾಗಿ ಮಾವನಿಗೆ ಕರೀಲಿಕ್ಕೆ ಮನಸ್ಸಿಲ್ಲ, ಆದ್ರೂ ಸ್ವಾಗತ ಮಾಡಲೇಬೇಕು. ಆಗ ಮಾವ ಏನ್ ಹೇಳ್ತಾನೆ, ಅಳಿಯಂದಿರೆ ಮಗಳ ಜೊತೆ ಬರಲೇಬೇಕು ನೀವು, ಅಳಿಯಂದಿರೆ ಮಗಳ ಜೊತೆ ಬರಲೇಬೇಕು ನೀವು, ಯುಗಾದಿ ಅಂದ ಮೇಲೆ ಬೆಲ್ಲದ ಜೊತೆ ಇರಲೇಬೇಕು ಬೇವು. ಆದ್ರೆ ಅಳಿಯ ಎಂತ ಪಾಕಡ ಅಂತಂದ್ರೆ, ಎಂತ ಕಿಲಾಡಿ ಅಂತಂದ್ರೆ, ಅವನೇನು ಬೇಸರ ಮಾಡ್ಕೊಳ್ಳೋದಿಲ್ಲ, ಹೋಗ್ತಾನೆ. ಹೋಗಿ ವಾಪಸ್ ಮಾವನಿಗೆ ಅದೇ ಒಂದು ಕಾಯಿನ್ ಅಲ್ಲಿ ವಾಪಸ್ ಹೊಡಿತಾನೆ. ಮಾವನಿಗೆ ಹೋಗ್ತಾನೆ, ಮಾವ ಸ್ವಾಗತಿಸ್ತಾನೆ. ಮಾವನ ಮನೆಗೆ ಬರುವಾಗ ಬರಿಗೈಲಿ ಬರೋದು ತಪ್ಪು, ಮಾವನ ಮನೆಗೆ ಬರುವಾಗ ಬರಿಗೈಲಿ ಬರೋದು ತಪ್ಪು, ಹಬ್ಬಕ್ಕೆ ಅಂತ ತಂದಿದ್ದೀನಿ ತಗೊಳ್ಳಿ ಬೇವಿನ ಸೊಪ್ಪು. ಬೇವಿನ ಸೊಪ್ಪು ಓಕೆ. ಮತ್ತೆ ಬೇವು ಅಂದ್ರೆ ಅದು ಖಳನಾಯಕ ಅಲ್ಲ, ತಪ್ಪು ಕಲ್ಪನೆ. ಬೇವು ಕೂಡ ಒಂದು ಔಷಧೀಯ ಗುಣಗಳುಳ್ಳ ಸಸ್ಯ, ಅದಕ್ಕೆ ಆಂಟಿಬಯೋಟಿಕ್ ಗುಣಗಳಿವೆ, ಎಷ್ಟೋ ರೋಗಗಳಿಗೆ ಅದು ದಿವ್ಯ ಔಷಧ. ಆ ಕಾರಣಕ್ಕೆ ಬೇವು ತಿನ್ನಿ ಎಂದಿದ್ದಾರೆ. ವಿನಃ ಶತಾಯುರ್ವಜ್ರ ದೇಹಾಯ ನೋಡಿ, ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ನಿವಾರಣಾಯ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಂ ಭಕ್ಷಣಂ. ಕರೆಕ್ಟ್ ಕರೆಕ್ಟ್ ಅಲ್ವೇ? ಸೊ ಹಂಗಾಗಿ ಅದ್ರಲ್ಲಿ ಆಸಕ್ತಿ ಇದೆ. ಅದ್ರ ಜೊತೆಗೆ ನೀವು ಕಾರ್ಯಕ್ರಮ ನೋಡಿದ್ರೆ ಇನ್ನೂ ಚೆನ್ನಾಗಿರಿ ಅಂತ ಅಲ್ವಾ ಸರ್? ಇದ್ರಲ್ಲಿ ಬೇವು ಬೆಲ್ಲ ಎಲ್ಲವೂ ಇದೆ. ಬೇವಲ್ಲಿ ಕಹಿ ಹೇಗ್ ಗೊತ್ತು ಗೊತ್ತಾ? ಆ ಕಾಲದಲ್ಲಿ ಒಂದ್ ನಿಮಿಷ, ನಮ್ ಇಲ್ಲಿ ಸಾಹೇಬ್ರು ಗುರಾಸ್ತವ್ರ ಅವಾಗಿಂದ ಮಾತಾಡ್ತೀರಾ, ಹೆಂಗ್ ಏನ್ ಕತೆ ಅಂತ? ಅಯ್ಯೋ, ಯಾಕೆ ಗುರಾಯಿಸ್ತಾ ಇದೀನಿ ಅಂದ್ರೆ, ನಮ್ ಗುರುಗಳು ಇರೋದ್ರಿಂದ ಇನ್ನು ಬಹಳ ಜನ ಇದಾರಪ್ಪ, ಇನ್ನು ಇಲ್ಲಿ ಮೇಡಮ್ ಇದಾರೆ ಮಾತಾಡಿಸ್ಬೇಕು. ಓಕೆ, ನಮ್ ಗುಂಡೂರಾಯರ್ ಅಂದ ತಕ್ಷಣ ನಮ್ಗೆ ಬುಲೆಟ್ ನೆನಪಾಗುತ್ತೆ. ಏನ್ ನೆನಪಾಗುತ್ತೆ ಸರ್? ನನ್ಗೆ ಗುಂಡೂರಾಯರೇ ನೆನಪಾಗ್ತಾರೆ. ಗುಂಡು ನೆನಪಾಗಲ್ವಾ? ಏ, ಅದು ಸರೋಗಲ್ಲ, ಹಬ್ಬದಿಲ್ಲ, ಅದು ನಾಳೆಗೆ ಬರುತ್ತೆ. ಅದು ನಾಳೆಗೆ? ಹೊಸ್ತೊಡಕು ನೋಡಿದ್ರೆ ಮೇಡಮ್ ಗೊತ್ತು. ಸರಿ ಸರ್, ಅಲ್ಲ ನಾವೆಲ್ಲ ಈಗ ಒಳ್ಳೆ ಭರ್ಜರಿಯಾಗಿ ರೆಡಿ ಆದಂಗಿದೆ, ಅವ್ರೇನು ರೆಡಿ ಆಗಿಲ್ವಾ ಸರ್? ನೀವು ಅಲ್ಲ, ನಾವು ಮಾತಾಡಿಸ್ಲಿ ಅಂತ ಕಾಯ್ತಾ ಇದ್ದಾರೆ. ಏನು ಕೋಟ್ ಹಾಕೊಂಡಿಲ್ಲ, ಈಗ ಹಾಕೋತಿದ್ದೀರಾ? ಕೋಟು ಅಂದ್ರೆ ಯಾಕೆ ಹಾಕೋತಿದ್ರೆ ಸರ್? ನಾನು ಕೆಲವು ಸಾಹಿತಿಗಳನ್ನೆಲ್ಲ ಕೋಟ್ ಮಾಡ್ಬೇಕು. ಏನ್ ಕೊಟ್ಟು ಕೋಟ್ ಮಾಡ್ತಾ ಇದ್ರಿ ಸರ್? ಕೋಟು ಇದೆ ಒಂಥರ ಉಲ್ಲನ್ ಕೋಟು. ಅಲ್ಲ, ಏನ್ ಕೊಟ್ಟು ಕೋಟ್ ಮಾಡ್ತಾ? ಏನ್ ಕೊಟ್ಟು? ಹಾ, ನನಗೆ ನೋಡಿ, ನೀವು ಹಬ್ಬ ಅಂದ ತಕ್ಷಣ, ಯುಗಾದಿ ಅಂದ ತಕ್ಷಣ ನನಗೆ ಜ್ಞಾಪಕ ಬರೋದು ಬಟ್ಟು. ಬಟ್ಟು ಯಾರು? ಚಂದ್ರಿಕಾ ಭಟ್ಟ? ನಾಗ ಚಂದ್ರಿಕಾ ಭಟ್ಟ ಅಲ್ಲ, ಒಬ್ಬಟ್ಟು. ಒಬ್ಬಟ್ಟು ಏನ್ ಪಟ್ಟು ಅಂತ ಹೇಳ್ತೀರ ಸರ್? ಒಬ್ಬಟ್ಟು ಈ ಹೋಳಿಗೆ ಅಂದ್ರಲ್ಲ, ಒಬ್ಬಟ್ಟು ಈ ಹೋಳಿಗೆಗೂ ಒಬ್ಬಟ್ಟಿಗೆ ಏನ್ ಡಿಫ್ರೆನ್ಸ್? ಹೋಳಿಗೆಗೂ ಒಬ್ಬಟ್ಟಿಗೂ ಉತ್ತರಲ್ಲಿ ಫಸ್ಟ್ ಶುರು ಮಾಡಿದ್ದು ಈಗ ಕಾಮನ್ ಹಬ್ಬ ಬರುತ್ತಲ್ಲ, ಆವಾಗ ಯಾವ್ದೋ ಈ ಸ್ವೀಟ್ ಮಾಡಿದ್ರು, ಹಾಗಲಕಾಯಿ ಪೈನಾಪಲ್ ಈ ತರದೆಲ್ಲ ಮಾಡಿದ್ರು, ಮರ್ತೋಗಿತ್ತು. ತಿರ್ಗಿ ಯುಗಾದಿ ಹಬ್ಬ ಬಂದ ತಕ್ಷಣ ಹೆಂಡತಿಗೆ ಹೇಳ್ದ, ಯಾವತ್ತು ಮಾಡಿದ್ಯಲ್ಲ ಅದನ್ನ ಮಾಡೇ ತಿಂಡಿ, ಯಾವ್ದು ಎಷ್ಟೆಷ್ಟೋ ಸ್ವೀಟ್ಗಳು ಮಾಡಿದ್ದೀನಲ್ಲ ಅದೆಲ್ಲ ಮರ್ತೋಗಿದ್ಯಲ್ಲ ನನಗೆ ಅಂತ ಕೇಳಿದ್ಲು. ಅವತ್ತು ಹೋಳಿಗೆ ಮಾಡಿದ್ಯಲ್ಲ, ಓ ಹೋಳಿಗ ಹೋಳಿಗೆ ಹೋಳಿಗ ಹೋಳಿಗೆ ಮಾಡಿದ್ದು ಹೋಳಿ ಹಬ್ಬ ಹೋಳಿಗೆ ಮಾಡಿದ್ದನ್ನೇ ಮಾಡು ಅನ್ವಾಗ ಒಬ್ಬಟ್ಟು ಅಂತ. ನಮ್ಮ ವೀಕ್ಷಕರಿಗೆ ಮತ್ತು ನಿಮ್ಗೆಲ್ರಿಗೂ ನಾನು ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ನಾನು ಹೇಳಲ್ಲ. ಹೇಳಲ್ವಾ ಸರ್? ಹೇಳಲ್ಲ, ಯಾಕೆಂದ್ರೆ ಶುಭಾಶಯಗಳು ಹೇಳಬಾರ್ದು. ಹೇಳಬಾರ್ದು ಶೋಭಾಶಯಗಳು ಅಂತ. ಶೋಭಾಶಯ ಕರೆಕ್ಟ್, ಇದು ಶೋಭಾಕೃತ ನಮ್ಮ ಸಂವತ್ಸರ ಅಲ್ವಾ? ಹೌದು, ನೀವ್ ಹೇಳಿದ್ರೆ ಅದೇ ನೀವ್ ಹೇಳಿದ ಇಂಗ್ಲಿಷ್ ಕನ್ನಡನ ಶೋಭಾ ಅಂತ. ಓ, ಬಹಳ ಕಷ್ಟ ಇದೆ ಅಲ್ವಾ ಶೋ ಅಂದ್ರೆ ಸರ್? ಹೆಂಗ್ ಸರ್? ಅಲ್ಲ, ಶೋಭಾ ಅಂದ್ರೆ ಇಷ್ಟನಾ ಸರ್ ನಿಮ್ಗೆ? ಹೇಗೆ? ಐ ಮೀನ್ ಅದು ಶೋ ಅನ್ನೋದ್ರ ಶೋ ಅಂದಾಗ ಬಾ ಅಂದಾಗ ಇಷ್ಟ ಅಲ್ಲ, ಶೋಭಾ ಬಾ ಅಂದಾಗ ಇಷ್ಟನೋ ಶೋಭಾ ಅಂದಾಗ ಇಷ್ಟನೋ? ಶೋಗೆ ಬಾ ಅಂದಾಗ. ಸೂಪರ್, ನಾವು ಶೋಗೆ ಬನ್ನಿ ಅಂತ. ನಮ್ಗೆ ಶೋಗೆ ಬಾ ಅಂದಾಗ ನಾವೆಲ್ಲ ಇಷ್ಟ ಅಲ್ವಾ? ನೀವ್ ಹೇಳಿದ್ರಲ್ಲ ಶತಾಯುರ್ ವಜ್ರ ದೇಹಾಯ ಎಟ್ಸೆಟ್ರಾ ಸರ್ವ ಸಂಪತ್ ಸರ್ವ ನಿಂಬಕಂ ದಳ, ಅದು ಇನ್ನೊಂದಿದೆ. ಯಾತಿಕ್ಕೆ ಅಂತಂದ್ರೆ, ಶತಾಯುರ್ ವಜ್ರ ದೇಹಾಯ ಅಂದ್ರೆ ನಮ್ ದೇಹದಲ್ಲಿ ಸಿಕ್ಕಾಪಟ್ಟೆ ಕಾಯಿಲೆಗಳು ಬರುತ್ತೆ. ಶರೀರೇ ಜರ್ಜರಿ ಭೂತೆ, ಹೌದು, ವ್ಯಾಧಿಗ್ರಸ್ತೆ ಕಳೆಯ ಬರೆ. ಕರೆಕ್ಟ್. ಔಷಧಂ ಬೇವುಂ ಬೆಲ್ಲಂ, ಔಷಧಿ ಬೇವುಂ ಬೆಲ್ಲಂ, ವೈದ್ಯೋ ಚಾಂದ್ರಮಾನ ಯುಗಾದಿ. ಹೆಂಗಿದೆ ಹೊಸ? ಸೂಪರ್ ಸರ್, ನೀವೇ ರಿಪೇರಿ ಮಾಡ್ಬಿಟ್ಟಿದ್ದೀರಾ. ಈ ರಿಪೇರಿ ಅಂದ್ರೆ ಇದ್ರೊಳಗೆ ಗ್ರಾಮರ್ ಗಿಮರ್ ಇಲ್ಲದೆ ಇರ್ಬೋದು. ಯಾತಕ್ಕೆ ನಾನು ಗ್ರಾಮರ್ ತರಲಿಲ್ಲ ಅಂದ್ರೆ, ನಾಗರಿ ಅಂತ ಅಲ್ಲಿ ಗ್ರಾಮರ್ ಇರೋದು. ಯಾಕೆ ಮೇಡಮ್, ಇದು ಅನುಮಾನವ ಅಥವಾ ವಿಶ್ವಾಸವ? ಇವ್ರ ಮಾತು ನೀವು ನಂಬ್ತೀರಲ್ಲ. ನಾವು ಆರಂಭದಲ್ಲಿ ಕಾರ್ಯಕ್ರಮಕ್ಕೆ ಮುಂಚೆ ನರಸಿಂಹಮೂರ್ತಿ ಸರ್ ಕಾರ್ಯಕ್ರಮಕ್ಕೆ ಮುಂಚೆ ಅವ್ರು ನಮ್ಮನ್ನ ಸ್ವಲ್ಪ ಸಪರೇಟ್ ಆಗಿ ಇಟ್ಟಿದ್ರು, ಒಂದೇ ರಾಶಿ
ಇವರು ಅಂತ ಹೇಳಿ. ಹಾಗೆಲ್ಲ ಏನಿಲ್ಲ ಸರ್, ಈಗ ಸಾರಿ ಅಲ್ಲ ಇದು ಹೆಂಗ ರೆಕಾರ್ಡ್ ಆಗ್ತಿದೆ ನನ್ನ ಮನೆಗೆ ಎಡಿಟ್ ಮಾಡ್ಸಣ ಹೇಳಿ ತೊಂದ್ರಲ್ಲ ಹೇಳಿ ಮೇಡಮ್ ಎಡಿಟ್ ಮಾಡ್ಸಣ ಎಡಿಟ್ ಮಾಡ್ಸಣ ನೀವು ಎಡಿಟ್ ಮಾಡ್ಸ ಅನ್ನೋದು ಇನ್ನು ಇದೆಯಲ್ಲ ಅನ್ನೋದು ನಮ್ಮ ಯಜಮಾನರಿಗೆ ಹೇಳಬೇಕು ನೋಡಿ ಟಿವಿನಲ್ಲಿ ಕರೆಸಿ ನನ್ನ ಗ್ಲಾಮರಸ್ ಅಂತಿದ್ದಾರೆ ಹೇಳಬೇಕು ಅವ್ರಿಗೆ. ಸೂಪರ್ ಸೂಪರ್ ಸರ್, ನೀವು ಹನಿಕೇತನದಲ್ಲಿ ನೀವೇ ಯಜಮಾನರಾ? ಹೌದು. ಒಂದೇ ಒಂದು ನಿಮಿಷ, ನೀವು ಎಡಿಟ್ ಮಾಡಬೇಕಾದ್ರೆ ನೀವು ಎಡಿಟ್ ಮಾಡಬೇಕಾದ್ರೆ ಇವ್ರ ಮಾತು ಎಡಿಟ್ ಮಾಡಬೇಕು. ಯಾಕೆ ಗ್ಲಾಮರ್ ಅಂತ ಹೇಳಿದ ತಕ್ಷಣ ಇವ್ರ ಮಾತು ನಂಬ್ತಿರಲ್ಲ ಅಂದ್ರಲ್ಲ, ಅಂದ್ರೆ ಅವ್ರಿಗೆ ಬೈದಂಗಾಯ್ತ ನನಗ್ ಬೈದಂಗಾಯ್ತ. ಇಲ್ಲ ನಂಗೆ ಈಗಲೂ ಕನ್ಫ್ಯೂಷನ್ ಇದೆ, ಯಾರಿಗೆ ಬೈದಂಗಾಯ್ತು? ಒಂದೇ ಡೈಲಾಗ್ ಅಲ್ಲಿ ಇಬ್ಬರಿಗೂ ಬೈದಿದ್ದಾರೆ. ಏನ್ ಸರ್ ಇದು ಚಾಟಿ ಏಟು? ಚಾಟಿ ಏಟು ಹಬ್ಬದ ಏಟ್ ಅಲ್ಲ, ಚಾಟಿ ಏಟ್ ಅಲ್ಲ, ಬ್ಯೂಟಿ ಏಟು. ಬ್ಯೂಟಿ ಏಟು ಮೇಡಮ್. ನೀವು ಈ ಬ್ಯಾಂಕರ್ಗಳ ನಡುವೆ ಆಂಕರ್ಗಳ ನಡುವೆ ಹಾಡಿನ ಟ್ಯಾಂಕರ್ ಇವತ್ತು ಯಾವ ಹಾಡು ಬರುತ್ತೆ ಅಂತ ನೋಡೋಣ. ಏನ್ರಿ ಟ್ಯಾಂಕರ್ ಅಂತ ಮೇಡಮ್, ಹಾಡಿನ ಪರೋಕ್ಷವಾಗಿ ಚುಚ್ಚತಾ ಇದೀರಾ ಇಲ್ಲಿ ಮೇಡಮ್? ನಾವು ಹೆಣ್ಣು ಮಕ್ಕಳನ್ನ ಅಪ್ಪಿ ತಪ್ಪಿಯೂ ಕೂಡ ಕನಸಲ್ಲಿ ಆಗಿರ್ಬಹುದು ತಮಾಷೆಗಾಗಿರ್ಬಹುದು ನಾವು ಅಪಮಾನ ಮಾಡಲ್ಲ. ನಾವೆಲ್ಲರೂ ಮಾತು ತಗೊಂಡಿದೀವಿ ಶೂಟಿಂಗ್ ಮುಂಚೆ ಗೊತ್ತಾಗುತ್ತೆ. ಇನ್ನು ಕಾರ್ಯಕ್ರಮ ಈಗ 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 ಯಾವುದು ನಮ್ಮ ಚುಟುಕು ಚಕ್ರವರ್ತಿ ಯಾವ್ದೊಂದು ಹನಿಗವನವನ್ನು ಯಾಕೆ ನೀವು ಹರಿಸಬಾರದು? ಹನಿಗವನ ಸಂಗೀತ ಸುದ್ದಿ ಅಣಕವಾಡು ಹಾಡ್ಲಾ ಅಥವಾ ಮೊದಲು ಯುಗಾದಿ ಹಾಡ್ಬಿಡ್ಲಾ? ಯುಗಾದಿ ಹಾಡ್ತೀರಾ? ಆಯ್ತು ಮೇಡಮ್, ಎಸ್ ಮೇಡಮ್, ಫೈನ್, ಆಸ್ ಯುವರ್ ವಿಶ್. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳ ಬರುತ್ತಿದೆ, ಆ ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸು ಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಸೂಪರ್ ಮೇಡಮ್, ಅದ್ಭುತ ಅದ್ಭುತ ಅದ್ಭುತ. ಹೊಸತು ಹೊಸತು ಅಂದ ತಕ್ಷಣ ನಮ್ಗೆ ಕಾರ್ಯಕ್ರಮಕ್ಕೆ ಮುಂಚೆ ನಮ್ ಗುಂಡೂರಾರ ಏನೋ ಹೊಸತು ಹೊಸಿತು ಅಂತ ಹೊಸಿತಾ ಇದ್ರೆ ಏನ್ ಸರ್ ಅದು ಹೊಸಿತಾ ಇದ್ರೆ? ಅದೇನಾಯ್ತು, ನಾನೊಂದು ಕಾರ್ಯಕ್ರಮದಲ್ಲಿ ಸುಗಮ ಸಂಗೀತ ನಿರೂಪಣೆ ಮಾಡ್ತಾ ಇದ್ದೆ. ಅಲ್ಲಿ ಹಾಡನ್ನು ಹಾಡಿದವರು ಹೊಸತು ಹೊಸತು ಅಂತ ಆಡಿಯನ್ಸ್ ಅಲ್ಲಿ ಇದ್ದವ್ರು ನನಗೆ ಚೀಟಿ ಕಳ್ಸಿದ್ರು. ಆಕ್ಚುಲಿ ಹೊಸತು ಅಲ್ಲ, ಹೊಸತು ಅಂತ ಬದಲಾಯಿಸ್ಕೊಳಕ್ ಹೇಳಿ, ಹೊಸತು ಅಂತ ಬರ್ಬೇಕು. ಇಲ್ಲ, ನಾನು ಹೊಸತು ಅನ್ನೋದೇ ಕರೆಕ್ಟು. ಯಾಕೆ ಅಂದ್ರೆ ಹೊಸತು ಹೊಸತು ಅಂತ ಇರೋದ್ರಿಂದ ಅದಕ್ಕೆ ದಾರಾಬೇಂದ್ರೆ ಅಂತ. ಎಸ್ ಸರ್, ದಾರಾಬೇಂದ್ರೆ. ವಾಹ್, ಅದ್ಭುತ. ಓಕೆ, ಬೆಂದ್ರೆ ದಾರಾಬೇಂದ್ರೆ ಆಗ್ತಾರೆ ಅಂತ ಅಂದ್ರೆ ಜೀವನದಲ್ಲಿ ಎಲ್ಲ ಕಷ್ಟ ಸುಖಗಳನ್ನ ನೋಡಿದವನು ಪ್ರಜ್ಞಾವಂತಿಕೆಯಿಂದ ಅದನ್ನ ಅವಲೋಕಿಸಿದ್ರೆ ದಾರಾಬೇಂದ್ರೆ ಆಗ್ತಾರೆ ಅಂತ ಹೇಳ್ತಾರೆ. ನಿಮ್ಮ ಅನಿಸಿಕೆ ಏನು ಸರ್? ದಾರಾಬೇಂದ್ರೆ ಅನ್ನೋದ್ರಲ್ಲಿ ಒಂದು ಯಾವುದೋ ಒಂದು ಮೋಡಿ ಇದೆ, ಅವರ ಪದಗಳೆಲ್ಲ ಮೋಡಿಗಾರರೆ ಅವರು. ಅಯ್ಯೋ, ಯಾವುದೋ ಕಳೆದೋಗ್ಬಿಡ್ತೀವಿ ನಾವು, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದವರೆಗೂ ಹೊರಟೋಗ್ತೀವಿ ನಾವು. ಸೊ ಆ ಥರದ ಮೋಡಿ. ಯಾರೋ ಒಬ್ರು ಅವ್ರನ್ನ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಇತ್ತಲ್ಲ ಹೆಸರು, ಅದನ್ನ ಪರಿಚಯ ಮಾಡಿಕೊಡ್ತಾ ಪರಿಚಯ ಭಾಷೆಯಲ್ಲಿ ದಾರಾ ಬೇಂದ್ರೆಯವರು ಬಂದಿದ್ದಾರೆ, ದಾರಾ ಬೇಂದ್ರೆಯವರು ದೊಡ್ಡ ಕವಿಗಳು ಅಂತೆಲ್ಲ ಹೇಳಿದ್ರಂತೆ. ಅವ್ರ ಭಾಷಣ ಮುಗಿಸಿದ್ಮೇಲೆ ಯಪ್ಪ ನಿಂತ್ಕೊಂಡು ಕವಿಗಳು ಚಲೋ ಮಾತಾಡ್ದೆ ತಮ್ಮ ನೀನು, ದಾರಾ ಬೇಂದ್ರೆ ಎಂದೆ, ಮೊನ್ನೆ ಒಬ್ಬ ಸೂಜಿ ಬೇಂದ್ರೆ ಅಂತ ಹೇಳಿದ್ದ, ಅದಕ್ಕಿಂತ ವಾಸಿ ಅಲ್ವಾ? ಹೌದು ಸರ್, ಹೌದು. ಇದು ಹೋಗ್ಲಿ, ಅಲ್ಲ ರಾಜಿ ಮಾಡ್ಕೊಂಡು ಸೂಜಿ. ಹಾ, ರಾಜಿ ಮಾಡ್ಕೊಂಡು ಸೂಜಿ ಆಗ್ಬೋದು. ಹಾಜಿ ಪವರ್ ಟಿವಿಯಲ್ಲೂ ಹಂಗೆ ಮಾತನಾಡೋರು ಇದಾರೆ, ಹಾಡೋರು ಇದ್ದಾರೆ. ಇದಕ್ಕಿಂತ ಅತ್ಯದ್ಭುತ ಬೇಕೆ? ಹಾಡ್ತಾರೇನು? ಅಯ್ಯೋ ಸರ್, ನಮ್ಮ ಮೇಡಮ್ ಅವರಿದಾರಲ್ಲ, ಅವ್ರು ಹಾಡ್ತಾರೆ. ನಮ್ಮ ಭಕ್ತಿತ್ವ ವಿಕಸನ, ಸಾರಿ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಗುಂಡೂರಾರೆ ಹಾಡ್ತಾರೆ. ಆಮೇಲೆ ಎಂ ಎಸ್ ನರಸಿಂಹಮೂರ್ತಿ ಗೊತ್ತಾ ನಿಮ್ಗೆ? ಗೊತ್ತಿದೆ. ಅಲ್ಲ, ಅದವ್ರ ಹೆಸರು ಸಿಕ್ಕಿದ್ರು. ಏನಂದ್ರು ಸರ್? ಏನಿಲ್ಲ, ಬಚ್ಕೊಳ್ತಾ ಇದ್ದ ತಲೆ, ಅವಾಗ ಸಿಕ್ಕಿದ್ರು ಸಿಕ್ಕಿದ್ರು ಚೆನ್ನಾಗಿ ಮಾತಾಡು ಅಂತ ಹೇಳಿ ಕಳಿಸಿದ್ರು. ಹೌದು ಸರ್, ಮಾತಾಡ್ತಿದ್ದಾರೆ. ಓಕೆ, ದುಂಡಿ ಸಿಗ್ಲಿಲ್ವ ಸರ್? ಅವರು ಸಿಕ್ಕಿದ್ರು, ಅವರೇ ನಿನ್ನೆ ಎಲ್ಲ. ಅದಕ್ಕೆ ಕೇಳಿದೆ ನಾನು. ಇಲ್ಲ ಇಲ್ಲ, ಯಾಕೆ ಸರ್ ಅವ್ರ ತಲೆ ಬಾಚ್ಕೊಳ್ಳದೆ ಇರ್ಬೋದು. ವಯಸ್ಸಾದ್ರೂ ಹೆಂಗಸರು ಗಂಡಸರನ್ನ ಕಂಡ್ರೆ ನಾಚ್ಕೋತಾರೆ. ವಯಸ್ಸಾದ್ರೂ ಗಂಡಸರು ಹೆಂಗಸರನ್ನ ಕಂಡ್ರೆ
ಸಾರಿ ಸಾರಿ ಆಗ್ಲಿ ಆಗ್ಲಿ ಮೇಡಮ್ ಅಲ್ಲಯ್ಯೋ ಅವ್ರಿಗೆ ನೋಡಿ ಶಾಕ್. ವಯಸ್ಸಾದ್ರು ಹೆಂಗಸರು ಗಂಡಸರನ್ನ ಕಂಡ್ರೆ ನಾಚ್ಕೋತಾರೆ, ಗಂಡಸರು ಬೋಳುತ್ತಲೆ ಬಾಚ್ಕೋತಾರೆ ಬಾಚ್ಕೋತಾರೆ. ಅಲ್ಲ ಈಗ ನಾಗಚಂದ್ರಿಕ ಅವ್ರು ನಾಚ್ಕೊಂಡ್ರೆ ಅವಾಗ ಏನಂತೀರಾ? ಅವರು ಇವತ್ತಿನ ಮಟ್ಟಿಗೆ ಅವರು ನಾಗಚಂದ್ರಿಕಾ ಅಲ್ಲ, ನಗೆಚಂದ್ರಿಕಾ. ಸೂಪರ್. ಈಗ ವಸಂತ ಮಾಸ ಅಂತಂದ್ರೆ ಕೋಗಿಲೆಗಳು ಹಾಡೋ ಸಮಯ. ಹೌದು, ಹಾಗಂತ ಮಾಸ ಕೋಗಿಲೆ. ಒಂದು ಕೋಗಿಲೆನ ಇಲ್ಲಿ ತಂದು ಬಿಟ್ಟಿದ್ದೀರಿ ಇವತ್ತು? ನೀವು ಬಿಟ್ಟಿದ್ರ ಸರ್? ನೀವು ಯಾಕಂದ್ರೆ ನಮ್ಮ ನಗರದಲ್ಲಿ ಎಲ್ಲೂ ಇವಾಗ ಕೋಗಿಲೆ ಸಿಗೋದಿಲ್ಲ. ಹೌದು ಸರ್. ವಸಂತ ಮಾಸ ಬಂದರೂ ನಗರದಲ್ಲಿ ಎಲ್ಲೂ ಕಾಣಿಸುತ್ತಲೇ ಇಲ್ಲ ಕೋಗಿಲೆ. ಕೋಗಿಲೆ ವಸಂತ ಮಾಸ ಬಂದರೂ ನಗರದಲ್ಲಿ ಎಲ್ಲೂ ಕಾಣಿಸುತ್ತಲೇ ಇಲ್ಲ ಕೋಗಿಲೆ. ಸಂಸ್ಕೃತಿ ಇಲಾಖೆಗೆ ಹೋಗಿ ಕಾಗೆ ಕೇಳುತ್ತಿದೆ, ಸಂಸ್ಕೃತಿ ಇಲಾಖೆಗೆ ಹೋಗಿ ಕಾಗೆ ಕೇಳುತ್ತಿದೆ, ನಾನೇ ಕುಹು ಎಂದು ಕೂಗಲೆ ಕೂಗಲೆ. ನಮ್ಮೂರು ಕಾಗಿನಲ್ಲೇ ಕೂಗಿಸ್ಬಿಡೋಣ ಸರ್. ಪಾಪ ಕೋಗಿಲೆಗೆ ಬೆಲೆ ಇಲ್ಲ ಅಲ್ವಾ? ಅಲ್ಲ, ಕೋಗಿಲೆಗೂ ಇಷ್ಟ ಕೂಗೋದು, ಆಮೇಲೆ ಕೇಳೋರ್ಗೂ ಇಷ್ಟ. ನಮ್ಮ ದುಂಡಿರಾಜ್ ಸರ್ದು ಗೀತೆ ಇದು, ತುಂಬಾ ಒಂದು ನಗೆ ಉಕ್ಕಿಸುತ್ತೆ. ಒಂದಿರುಳು ಫೋನಿನಲ್ಲಿ ನನ್ನವಳ ಕೇಳಿದೆನು, ಚಂದ ನಿನಗಾವುದೆಂದು. ನಮ್ಮೂರು ಮಂಗಳೂರು, ನಿಮ್ಮೂರು ಬೆಂಗಳೂರು, ಚಂದ ನಿನಗಾವುದೆಂದು. ಮಂಗಳೂರು ಚಂದವೋ ಬೆಂಗಳೂರು ಚಂದವೋ ಎಂದೆನ್ನ ಕೇಳಲೇಕೆ. ಬೆಂಗಳೂರಿನಲ್ಲೀಗ ವಿಪರೀತ ಬಿಸಿಲುಂಟು, ವಿಸ್ತರಿಸಿ ಹೇಳಬೇಕೆ. ಮಂಗಳೂರು ಚಂದವೋ ಬೆಂಗಳೂರು ಚಂದವೋ ಫೋನಲ್ಲಿ ಚರ್ಚೆ ಯಾಕೆ? ರಜೆ ಹಾಕಿ ಬಂದು ಬಿಡಿ ಎಂದಳಾಕೆ. ಅದ್ಭುತ, ಅದ್ಭುತವಾಗಿ ಹಾಡಿದ್ರಿ, ಚಂದ ಹಾಡಿದ್ರಿ. ಯುಗಾದಿ ಅಂದ ತಕ್ಷಣ ನಮಗೆ ಯುಗದ ಆದಿ ಅಂತೀವಿ, ಬ್ರಹ್ಮ ಸೃಷ್ಟಿಸಿದ ದಿನ ಇವತ್ತು ಅಂತ ನಾವೆಲ್ಲ ಕರಿತೀವಿ, ಸುದಿನ ಅಂತೀವಿ. ಇವತ್ತು ಆರಂಭದಲ್ಲಿ ನಾವು ಎಷ್ಟು ಖುಷಿಯಾಗಿರ್ತೀವಿ ಅಥವಾ ಎಷ್ಟು ಪ್ರಜ್ಞಾವಂತಿಕೆ ಇರ್ತೀವಿ, ನಮ್ಮ ಜೀವನ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಸನಾತನ ಧರ್ಮದಲ್ಲೂ ಕೂಡ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಚತುರ್ವಿಧ ಪುರುಷಾರ್ಥಗಳ ಬಗ್ಗೆ ಮಾತನಾಡ್ತೀವಿ. ಹಾಗಾಗಿ ಅದಕ್ಕೊಂದಿಷ್ಟು ನಮ್ಮ ದಿಗ್ಗಜರೆಲ್ಲ ಒಂದು ಮನರಂಜನೆಯ ಟಚ್ ಕೊಟ್ಟು ಮನೋವಿಕಾಸದಲ್ಲಿ ಕರೆದುಕೊಂಡ್ರೆ ಹೆಂಗಿರುತ್ತೆ ಅನ್ನೋದು ನನ್ನ ಭಾವನೆ, ನಿಮ್ದು ಅದೇ ಭಾವನೆ ಅಂತ ನಾನು ಅನ್ಕೊಂಡಿದ್ದೀನಿ. ಗುಂಡುದಾರಿಂದ ಶುರು ಮಾಡಿದ್ರೆ ಪಂಚಾಂಗ ಶ್ರವಣ ಮಾಡೋ ದಿನ ಇವತ್ತು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಆಮೇಲೆ ಪತ್ರಿಕಾರಂಗ, ಪಂಚಾಂಗ, ಕೊನೆ ಪಂಚಾಂಗ. ಆದ್ರೆ ನಮ್ದೆಲ್ಲ ನಾವು ಆ ಅಂಗಗಳೆಲ್ಲ ಬಿಟ್ಬಿಟ್ಟು ಹಾಸ್ಯದ ಪಂಚಾಂಗ. ಪಂಚಾಂಗ ನಮ್ದು ಪಂಚಾಂಗ, ಪಂಚಾಂಗ ಹೆಂಗೆ ಅಂದ್ರೆ ಪಂಚಾಂಗ ಅಂದ್ರೆ ಹೇಗೆ ಅಂತಂದ್ರೆ, ಈ ಶೋಭಕೃತ ನಮ್ಮ ಸಮಯದಲ್ಲಿ ನಮ್ಮ ವೀಕ್ಷಕರುಗಳಿಗೆಲ್ಲ ಆನೆ ಸಿಗ್ಲಿ ಅಂತ ಹೇಳಿದೆ. ಆನೆ ಆನೆ ಅಂದ್ರೆ ಏನು ಅಂದ್ರೆ ಆನಂದ ಮತ್ತು ನೆಮ್ಮದಿ ಅಲ್ವಾ ಇದು ಈ ಪಂಚಾಂಗ. ಸೂಪರ್. ಬಹಳ ನೀವು ಆವಾಗಿಂದ ಹೇಳ್ತಾ ಇದ್ರಿ, ನಮ್ಮೂರು ಚಂದವೋ ನಿಮ್ಮೂರು ಚಂದವೋ, ಆಮೇಲೆ ಇದು ಯಾವ್ದು ಬೇಂದ್ರೆ ಇದು ಯುಗಾದಿ ಕಳೆದರು ಅಂತಿದ್ಯಲ್ಲ ಪಂಚಾಂಗ ಅನ್ನೋದಕ್ಕೆ. ಯುಗ ಯುಗಾದಿ ಕಳೆದರು ನಗೆ ಯುಗಾದಿ ಬರುತ್ತಿದೆ. ಯುಗಾದಿ ಕಳೆದರು ನಗೆ ಯುಗಾದಿ ಬರುತ್ತಿದೆ, ಹೊಸ ವರುಷಕ್ಕೆ ನಗೆ ಹನಿಗಳ ಹೊಸತು ಹೊಸತು ಅದನ್ನ ಬರೆದವ್ರು. ಅವಾಗಲೇ ಇವ್ರು ಹೇಳಿದಾಗೆ ದಾರಾ ಬೇಂದ್ರೆ ಅಲ್ಲ, ಸೂಜಿ ಬೇಂದ್ರೆ ಅಲ್ಲ, ಸೂಜಿ ಬೇಂದ್ರೆನೆ ಗುಂಡು ಸೂಜಿ ಬೇಂದ್ರೆ. ಹೃದಯವಂತಿಕೆ ಇಟ್ಕೊಂಡು ಹೋದ್ರೆ ಎಷ್ಟೋ ಸಲ ಏನು ಆಗುದಿಲ್ಲ, ಬುದ್ಧಿವಂತಿಕೆ ಬಳಸ್ಬೇಕಾಗತ್ತೆ. ಆ ಸಂದರ್ಭಕ್ಕೆ ತಕ್ಕಂತೆ ನೀವು ಬುದ್ಧಿ ಉಪಯೋಗಿಸಿ ಬರೀಬೇಕು. ಉರಿಗೋಡ ಅನ್ಬೇಕು, ನಂಜೇಗೌಡ ಅನ್ಬೇಕು, ಅದು ಬುದ್ಧಿ ಹೇಳುತ್ತೆ, ಹೃದಯ ಒಪ್ಪಲ್ಲ. ಆದ್ರಿಂದ ನೀವು ಅದನ್ನ ಹೃದಯಕ್ಕೆ ನೀವು ಒಪ್ಪಿಸಿದ್ರೆ ಅಲ್ಲಿ ಸೆಂಟಿಮೆಂಟ್ಸ್ ಬಂದ್ಬಿಡುತ್ತೆ, ಪ್ರೀತಿ ಬಂದ್ಬಿಡುತ್ತೆ, ಲವ್ ಬಂದ್ಬಿಡುತ್ತೆ, ತಾಜ್ ಮಹಲ್ ಆಗ್ಬಿಡುತ್ತೆ. ಅದನ್ನ ಬಿಟ್ಟು ನೀವು ಬುದ್ಧಿಗೆ ಒಪ್ಪಿಸಿದ್ರೆ ಮಾತ್ರ ಅದು ವಕ್ರ. ಬುದ್ಧಿಗೆ ಒಪ್ಪಿಸಿದ್ರೆ ಮಾತ್ರ ತಾಜಾ ಮಹಲ್ ಆಗುತ್ತೆ. ಹೌದು, ತೇಜೋಮಹಲ್ಲೂ ಆಗುತ್ತೆ, ತೇಜೋಮಹಲ್ಲೂ ಆಗುತ್ತೆ. ಅದು ವಕ್ರತೆ ಇರೋದೇ ಅದ್ರಲ್ಲಿ, ಬುದ್ಧಿಯಲ್ಲಿ. ಹೃದಯದಲ್ಲಿ ವಕ್ರತೆ, ಹೃದಯದಲ್ಲಿ ಇರೋಲ್ಲ. ಎಸ್, ವಕ್ರತೆ ಅಂದ ತಕ್ಷಣ ಹಂಗೆ ಗುಂಡ್ರಾಯರು ಹೇಳೋದು ನೆನಪಾಗ್ತಾ ಇರುತ್ತೆ, ಫಿಲಾಸಫಿಗೆ ಸಂಬಂಧಪಟ್ಟಾಗೆ. ಅದನ್ನ ಕೇಳೋಣ ಈಗ ಸರ್. ಧರ್ಮ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಕೇಳಿದ್ದೀನಿ. ನೀವು ಧರ್ಮ ಅಂದ ತಕ್ಷಣ ಹಾಸ್ಯ ನೆನಪಾಗುತ್ತೆ ಅಥವಾ ಅಯ್ಯೋ ಏನಪ್ಪ ನಾವೆಲ್ಲ ತುಂಬಾ ಧರ್ಮ ಖಾಸ್ಯ ಮಾಡ್ತಾ ಇದ್ದೀವಿ? ಸಂಭಾವನೆ ತಗೊಳ್ಳದೆ ಸದ್ಭಾವನೆ, ಸದ್ಭಾವನೆ ಧರ್ಮಕ್ಕೆ ಹಾಸ್ಯ ಮಾಡ್ತಾ ಇದ್ದೀವಿ ಅಂತ ಅನುಭವ ನನ್ಗೆ ಬಹಳ ಇದೆ. ಅಷ್ಟೇ, ನಾನು ಕವಿಗೋಷ್ಠಿಗೆ ರಜೆ ಹಾಕಿ ಹೋಗ್ತಿದ್ದಾಗ ನಮ್ಮ ಕಲೀಗ್ಸ್ ಎಲ್ಲ ಕೇಳೋದು, ಏನಪ್ಪ ನೀವು ರಜೆ ಹಾಕಿ ಹೋಗ್ತಿದ್ದಾನೆ,
ಏನಾದ್ರು ಸಿಗತ್ತಾ ಏನಾದ್ರು ಸಿಗತ್ತಾ ಅಂತ ನಾನು ತಕ್ಷಣ ಹೇಳಿದೆ, ಕವಿಗೋಷ್ಠಿಯಲ್ಲಿ ಸಿಕ್ಕಿತ್ತು ಎರಡು ಬಿಸ್ಕತ್ತು ಒಂದು ಟೀ, ಕವಿಗೋಷ್ಠಿಯಲ್ಲಿ ಸಿಕ್ಕಿತ್ತು ಎರಡು ಬಿಸ್ಕತ್ತು ಒಂದು ಟೀ, ಕನ್ನಡ ಕವಿಗೆ ಅದೇ ರಾಯಲ್ ಟೀ. ಟೀ ಕೊಟ್ಟಿದ್ದೀರಿ, ಬಿಸ್ಕತ್ ನೀವು ಕೊಟ್ಟಿದ್ದೀರಿ, ಕೊಡ್ತೀವಿ ಸರ್, ಈಗ ಹೆಚ್ಚಿಗೆ ಬೇಡಿ ಕತ್ತು. ಎಸ್ ಧರ್ಮ, ಅರ್ಥ ಅಂದ್ರೆ ಮೇಡಮ್ ನಿಮಗೆ, ಅರ್ಥ ಅಂದ ತಕ್ಷಣ ಏನೋ ಮೀನಿಂಗ್ ಅಂತ ನೆನಪಾಗತ್ತಾ, ದುಡ್ಡು ಅಂತ ನೆನಪಾಗತ್ತಾ? ಅರ್ಥವತ್ತಾಗಿ ಹಾಡ್ ಹೇಳಿ ಬಂದ್ಮೇಲೆ ಅರ್ಥ ಅಂದ್ರೆ ನಮ್ಗೆ ದುಡ್ಡೇ ನೆನಪಾಗೋದು. ನಾವು ಅರ್ಥವತ್ತಾಗಿ ಹಾಡ್ದಾಗ ಅರ್ಥವೂ ನಮ್ಮ ಕಡೆಗೆ ಬರ್ಲಿ ಅಂತ ನಾವು ಬಯಸ್ತೀವಿ. ಅದನ್ನ ಇದನ್ನ ಅಪಾರ್ಥ ಮಾಡ್ಕೋಬೇಡಿ. ಓಕೆ, ಅವ್ರು ಬಯಸ್ತಾರೆ, ಬಯಕೆ ಅಂದ್ರೆ ಕಾಮ ಅಲ್ವೇ? ಸದ್ಯ ನಾವು ಅರ್ಥಕ್ಕೆ ಸ್ವಲ್ಪ ಕಾಮ ಹಾಕಿ ಮೋಕ್ಷ ಸಿಕ್ಬಿಡತ್ತೆ. ಏನ್ ಸರ್, ನಾವು ಮೊದಲ ಟೈಮಲ್ಲಿ ಹೇಳ್ತೀವ, ಧರ್ಮೇಚಾರ್ತೆ ಒಂದ್ ಯಾವ್ದು 40-45 ವರ್ಷ ದಂಪತಿಗಳು ಮದ್ರಾಸ್ ಕೋರ್ಟ್ ಅಲ್ಲಿ ನಡೆದ ಘಟನೆ ಇದು. ಅಲ್ಲಿ ಹೋಗಿ ಡೈವರ್ಸ್ ಕಂಪ್ಲೇಂಟ್ ಮಾಡ್ಬಿಟ್ರು. ಆ ಕಾಲದಲ್ಲಿ ಬಹಳ ವರ್ಷಗಳ ಹಿಂದೆ ಆಗ ಜಡ್ ಸಾಹೇಬ್ರು ಕೇಳಿದ್ರು, ನಿಮ್ಮ ಮದುವೆ ಆಗಿದ್ದೀರಲ್ಲ? ಇಲ್ಲ ಸ್ವಾಮಿ, ನನಗೆ ಇಷ್ಟ ಇಲ್ಲ, ಬಿಟ್ಬಿಡ್ತೀನಿ ಹೆಂಡತಿನ. ಅಲ್ಲಪ್ಪ, ಮದುವೆ ಆಗಿದ್ದಕ್ಕೆ ನೀವು ಮಂತ್ರಗಳ ದಾಖಲೆ ಇದೆ, ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತೆಲ್ಲ ಹೇಳಿ, ಮತ್ತು ಸಾಕಷ್ಟು ಅಲ್ಲಿ ಇನ್ನೂ ಸಪ್ತಪದಿ ಮಂತ್ರಗಳೆಲ್ಲ ಹೇಳಿ ಮದುವೆ ಆಗಿದ್ದೀರಲ್ಲ, ನೀವು ಹೆಂಗ್ ಬಿಡ್ತೀರಿ ಅಂದಾಗ, ಸ್ವಾಮಿ ಎಲ್ಲ ಮಂತ್ರಗಳು ಬಂತು ನಿಜ, ಆದ್ರೆ ಮಂತ್ರ ಹೇಳಿದ್ದೆಲ್ಲ ಪುರೋಹಿತ ಸ್ವಾಮಿ, ಬೇಕಾದ್ರೆ ಕರ್ಕೊಂಡು ಹೋಗ್ಲಿಂದ ಪುರೋಹಿತ ವಿವಾಹಿತ ಹೇಳಿದ್ದಲ್ಲ, ವಿವಾಹಿತ ಹೇಳಿದ್ದಲ್ಲ ಅಂತಾನೆ ಹೇಳೋದು. ಅಯ್ಯೋ ನಂಗೆ ಇವ್ರು ನಮ್ಮ ಗುಂಡ್ರಾಯರು ಇದ್ದೇ ಹೇಳ್ತಾ ಇದ್ರು ಸರ್, ಸುಮ್ನೆ ನಮ್ ಕೈಯಲ್ಲಿ ಮಾಮಾ ಅನ್ನಿಸ್ತಾರೆ, ಮಾಮಾ ಅಷ್ಟೇ, ಮಾಮಾ ಅನ್ಕೊಂಡ್ಬಿಟ್ರೆ ಆಗೋಯ್ತು, ಕೆಲವ್ರು ಮಾಮಾ ಅಂತಾರೆ. ಧೈರ್ಯವಾಗಿ ನಾ ವಿವಾಹಿತೆ ಒಬ್ಬಳನ್ನ ಹೆಣ್ಮಗಳನ್ನ ಕೂರಿಸ್ಕೊಂಡು ನೀವು ಈ ರೀತಿ ಮಾತಾಡಿದ್ವಿ ಆರಂಭದಲ್ಲಿ, ಆಂಟಿಸಿಪೇಟರ್ ಮೇಲ್ ತಗೊಂಡಿದ್ದೀವಿ, ಒಪ್ಪಿಗೆ ತಗೊಂಡು ಮಾತಾಡ್ತೀವಿ ನಾನು ಅವಾಗ್ಲೇ ಹೇಳಿದೀನಿ, ಗ್ಲಾಮರ್ ಇಂದ ಆಮೇಲೆ ಇನ್ನೊಂದಕ್ಕೆ ಬಂತು, ಈಗ ಆಂಟಿ. ಏನಂದ್ರೆ ಅವರು ರಾಯಲ್ಟಿ ಬಗ್ಗೆ ಮಾತಾಡಿದ್ರಲ್ಲ, ಹಂಗಾಗಿ ಅವರು ಆಂಟಿ ಬಗ್ಗೆ ಮಾತಾಡ್ತಿಲ್ಲ. ಮೇಡಮ್ ಈಗ ನೀವು ಖುಷಿಯಾಗಿದ್ದೀರಿ ತಾನೆ? ಖುಷಿಯಾಗಿ ಇದ್ದೀನಿ ಅಂದ್ರೆ ಇದ್ದೀನಿ, ಇಲ್ಲ ಅಂದಿಲ್ಲ. ಹೇಳಿದ್ರು ಸರ್ ಹೆಣ್ಮಕ್ಳು ಎರಡು ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳಕ್ ಆಗದೇ ಇಲ್ವಂತೆ, ಒಂದ್ ಮದ್ವೆಗ್ ಮುಂಚೆ ಇನ್ನೊಂದ್ ಮದ್ವೆಗ್ ನಂತರ. ಮೂರಿದೆ, ಮೂರನೇ ಇನ್ನೊಂದ್ ಯಾವ್ದು ಸರ್? ಮದ್ವೆ ಆಗ್ತಾ ಇರ್ಬೋದು, ಆಗ್ತಾ ಇರೋ ಹೆಂಡತಿ ಹೇಳ್ತಾಳೆ ಬಂದ ತಕ್ಷಣ ಆಫೀಸಿಂದ ಅವ್ನು ಬರ್ತಾನೆ, ವಿಶ್ವ ಏನ್ರಿ ಎಷ್ಟ್ ಚೆನ್ನಾಗಿದ್ದೀರಿ, ಎಷ್ಟು ಫ್ರೆಶ್ ಆಗಿ ಬರ್ತೀರ ಆಫೀಸಿಂದ, ನಿಮ್ಮ ಈ ಹುರುಪು ಉತ್ಸಾಹ ನೋಡಿದ್ರೆ ನನಗೆ ಏನ್ ಆನಂದ ಆಗುತ್ತೆ ರೀ ಅಂತವಳಂತಾಳೆ. ಆಗ ಗಂಡ, ಅಯ್ಯ ನೀನ್ ಹೇಳ್ದಾಗ ನನ್ ಕೈಲಿ ಹೇಳಕ್ ಆಗಲ್ಲ ಅಲ್ವೇ, ತಕ್ಷಣ ಅವಳಂತಾಳೆ ನನ್ನಂಗ್ ನೀವು ಸುಳ್ಳೇಳ್ಬೋದಲ್ಲ. ಮೇಡಮ್ ಇಷ್ಟ ನಿಮ್ಗೆ ಸುಳ್ಳು ಹೇಳೋದು? ಇಷ್ಟ ಸುಳ್ಳು ಹೇಳೋದು ಇಷ್ಟ ಇಲ್ಲ. ಇವಾಗ ನೋಡಿ, ನಾ ಹಿಂದೆ ಅವ್ರದ್ದು ಸುಮಾರು ಸಾವಿರಾರು ವರ್ಷದ ಹಿಂದೆ ಇವ್ರದ್ದು ಒಂದು ಕಾರ್ಯಕ್ರಮದಲ್ಲಿ ಆಡಿಯನ್ಸ್ ಆಗಿ ಕುತ್ಕೊಂಡು ವಿಜಲ್ ಹೊಡೆದೆ. ಅಲ್ಲಿಗೆ ಎಷ್ಟು ಈಗ ಆಂಟಿ ಆದ್ಮೇಲೆ ಅಜ್ಜಿ ನನ್ ಮಕ್ಳು ಇನ್ನು ಚಿಕ್ಕ ಪಂಪನ್ ಕಾಲ ಕಳಿಸ್ಬಿಟ್ರು. ಸಾವಿರಾರಲ್ಲಿ ಒಂದು ಎರಡು ಸೊನ್ನೆ ತೆಗೆದ್ಬಿಡಿ, ಸಹಿ ಜೀವನದಲ್ಲಿ ವಕ್ರ ದೃಷ್ಟಿ ಇದ್ರೆ ಹಿಂಗ ಏನಾಗುತ್ತೆ, ಅಥವಾ ಜೀವನ ವಕ್ರವಾದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಆತರ ಟ್ವಿಸ್ಟ್ ಆದ್ರೆ ಎಕ್ಸಾಜಿರೇಟ್ ಮಾಡ್ಬೇಕು ಅಂತ ಹೇಳಿ, ಆಕಾಶವೇ ಬೀಳಲಿ ಮೇಲೆ ಅಂತ. ಆಕಾಶ ಯಾವತ್ತೂ ಬೀಳಲ್ಲ, ಇವ್ ಕೈ ಬಿಡಲ್ಲ, ಚೆನ್ನಾಗಿ ಗೊತ್ತು. ಎಕ್ಸಾಜಿರೇಷನ್, ನಿನಗಾಗಿ ನಾನು ಹಿಂಗೆ ಮಾಡ್ತೀನಿ, ಚಂದ್ರ ತೊಗೊಂಬರ್ತೀನಿ, ಸೂರ್ಯ ತೊಗೊಂಬರ್ತೀನಿ ಅಂತ ಹೇಳಲ್ವ, ಬರೀ ಸೂರ್ಯ ತೊಗೊಂಬರ್ತೀವಿ, ರಾಘವ್ ಸೂರ್ಯ ತೊಗೊಂಬರ್ತೀವಿ ಅಂತ ಹೇಳಲ್ಲ. ನಿಜ ನಿಜ, ವಕ್ರ ದೃಷ್ಟಿ ಅನ್ನೋದಕ್ಕೆ ಇನ್ನೊಂದ್ಸರಿ ಹೇಳಿ ಸರ್, ಖುಷಿ ಆಗುತ್ತೆ. ಇಲ್ಲ ಸಾಕು, ವಕ್ರ ದೃಷ್ಟಿ ಅನ್ನೋದಕ್ಕೆ ಕೈಲಾಸಮ್ಮು ಮತ್ತು ಅವ್ರ ಶಿಷ್ಯ ವೈಎನ್ಕೆ ಒಂದು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಕೈಲಾಸಮ್ ಹೇಳಿದ್ದಾರೆ, ಹಾಸ್ಯ ಹೇಗೆ ಹುಟ್ಟತ್ತೆ ಅನ್ನಕ್ಕೆ, ಜೀವನದಲ್ಲಿ ಜೀವನದಲ್ಲಿ ನಡೆಯುವ ಘಟನೆಗಳನ್ನ ವಕ್ರ ದೃಷ್ಟಿಯಿಂದ ನೋಡಿದ್ರೆ ಹಾಸ್ಯ ಹುಟ್ಟತ್ತೆ, ಜೀವನನೇ ವಕ್ರ ದೃಷ್ಟಿಯಿಂದ ನೋಡಿದ್ರೆ ವೇದಾಂತ ಹುಟ್ಟತ್ತೆ. ಈ ವಕ್ರ ದೃಷ್ಟಿ ಅಂದ್ರೆ ಏನು, ಹೆಂಗ್ ನೋಡೋದು? ಕೈಲಾಸಮ್ ಹೇಳದೆ ಸತ್ತೋಗ್ಬಿಟ್ರು. ಈ ವೈಎನ್ಕೆ ಅಂತ ಕೇಳಿದ್ರಂತೆ, ಹೆಂಗೆ ಅಂದ್ರೆ ನೋಡಿ, ನಾಳೆ ಬೆಳಗ್ಗೆ ನೀವು 6 ಗಂಟೆಗೋ 6:30 ಎದ್ದು ಟೂತ್ ಬ್ರಷ್ ಟೂತ್ ಬ್ರಷ್ ನಲ್ಲಿ ನಿಮ್ ನಿಮ್ ಫೇವರೇಟ್ ಟೂತ್ ಪೇಸ್ಟ್ ಹಾಕೊಂಡು 10 ನಿಮಿಷ ಚೆನ್ನಾಗಿ ಚಕ 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 ಅಂತ ಅಲ್ಬ ಉಜ್ಬಿಟ್ಟು ನೋಡಿ, ಕ್ಲೀನ್ ಆಗಿರೋದು ಟೂತ್ ಬ್ರಷ್. ಇದೇ ವಕ್ರ ದೃಷ್ಟಿ.
ಸರ್, ನೀವು ಜೀವನವನ್ನು ವಕ್ರ ದೃಷ್ಟಿಯಾಗಿ ನೋಡ್ತೀರಾ, ಚಕ್ರ ದೃಷ್ಟಿಯಿಂದ ನೋಡ್ತೀರಾ, ಯಾವ ದೃಷ್ಟಿಯಿಂದ ನೋಡ್ತೀರಾ? ಅಲ್ಲ, ವಕ್ರ ದೃಷ್ಟಿಯಲ್ಲಿ ನೋಡಿದಾಗಲೇ ಹಾಸ್ಯ ಹುಟ್ಟೋದು. ನೀವು ಸೀದಾ ದೃಷ್ಟಿಯಲ್ಲಿ ಚಕ್ರ ದೃಷ್ಟಿಯಲ್ಲಿ ನೋಡಿದ್ರೆ ಏನ್ ಸಿಗದೇ ಇಲ್ಲ ಅದು. ಆಯ್ತಾ, ಸಾದಾ ಆಗಿರುತ್ತೆ ಸೀದಾ ನೋಡಿದ್ರೆ. ಹೌದು, ಈಗ ನೀ ಎಂ ಜಿ ರೋಡಲ್ಲಿ ಹೋದ್ರೆ ಕಾಲ್ಗೆ ಹಾಕೊಳ್ತಕ್ಕಂಥ ಶೂಸ್ ತೆಗೆದು ಅವರು ಸೊಂಟಕ್ಕೆ ಹಾಕೊಂಡಿರ್ತಾರೆ, ನೋಡಿರ್ಬೋದು. ಗಾಗಲ್ಸ್ ತೆಗೆದು ತಲೆಗೆ ಹಾಕೊಂಡಿರ್ತಾರೆ. ಹೌದು, ಅವ್ರು ಯಾವಂಗ ಏನ್ ಕೆಲಸ ಮಾಡುತ್ತೆ ಅನ್ನೋದೇ ಗೊತ್ತಿರೋದ. ಅಲ್ಲ, ಈ ಪಂಚಾಂಗ ಶ್ರವಣದಲ್ಲಿ ಬೇಕಂತ, ಪಂಚಾಂಗ ಶ್ರವಣದಲ್ಲಿ ಒಂದು ರಾಶಿ ಬಗ್ಗೆ ನಿಮಗೊಂದು ಪದ್ಯ ಹೇಳ್ತೀನಿ. ಹೇಳಿ ಸರ್. ನಾನು ಮದುವೆಗೆ ಮುನ್ನ ಒಬ್ಬನೇ ಒಂಟಿ ವೃಷಭ ಗೋಳಿ. ನಾನು ಮದುವೆಗೆ ಮುನ್ನ ಒಬ್ಬನೇ ಒಂಟಿ ವೃಷಭ, ಕನ್ಯೆಯನ್ನು ಸೇರಿ ನಾನಿಂದು ಮಿಥುನ. ಹೊರಗೆ ನಾ ಸಿಂಹ ನರಸಿಂಹ, ಹೊರಗೆ ನಾ ಸಿಂಹ ನರಸಿಂಹ, ಮನೆಯೊಳಗೆ ಕುಂಭದೊಳಗಿಟ್ಟ ಮೀನ. ಕುಂಭದೊಳಗಿಟ್ಟ ಮೀನ, ತುಲದಲ್ಲಿ ತೂಗಿಯಾಡುವ ನನ್ನವಳ ಮಾತು, ತುಲದಲ್ಲಿ ತೂಗಿಯಾಡುವ ನನ್ನವಳ ಮಾತು, ಧನುವಿನಿಂದ ಬಿಟ್ಟ ನೇರ ಶರ ಶರ, ಅವಳ ಮಕರ ಕಂಬನಿಗೆ ನಾನಾಗುವೆ ಮೇಷ, ಅವಳ ಮೊಸಳೆ ಕಣ್ಣೀರಿಗೆ ನಾನಾಗ್ತೀನಿ ಕುರಿ ಅಂತ. ಅವಳನ್ನು ಒಲಿಸಿಕೊಳ್ಳಲು ನನ್ನ ಜೇಬಿಗೆ ಆಗಾಗ ಕಟಕ ವೃಶ್ಚಿಕ, ಕಟಕ ವೃಶ್ಚಿಕ. ಆಯ್ತು ಸರ್, ಶ್ರವಣ ಶ್ರವಣ್ ಕುಮಾರ್ ಎಲ್ಲ ಬಂದವ್ರು ನೆನಪಾಗ್ಬಿಟ್ರು ನಮ್ಗೆ. ಮೇಡಮ್, ಈ ಪಂಚಾಂಗ ಶ್ರವಣದ ಬಗ್ಗೆ ತಮ್ಮ ಅಭಿಪ್ರಾಯ, ಎಷ್ಟು ಖುಷಿ ಆಗಿತ್ತು ನೋಡಿ. ಅಷ್ಟೆಲ್ಲ ಹೇಳೋರು ಮತ್ತೆ ಯಾಕಪ್ಪ ನಮ್ಮನ್ನೆಲ್ಲ ಹೀಯಾಳಿಸ್ಬೇಕು, ಇರ್ಬೇಕಲ್ಲ ಮೇಡಮ್. ಅದಕ್ಕಾಗಿ ನೋಡಿ, ಫಸ್ಟ್ ಬ್ಯೂಟಿ, ಆಮೇಲೆ ಬಂತು ಟ್ಯಾಂಕರ್, ಆಮೇಲೆ ಬಂತು ವಕ್ರ, ಆಮೇಲೆ ನೋಡಿ ಇನ್ನೇನ್ ಬರುತ್ತೋ ಮುಂದೆ ಗೊತ್ತಿಲ್ಲ. ಆದ್ರೂ ನಾವು ಶಾಂತವಾಗಿದ್ದು ರಾಗವಾಗಿ ರಾಗವಾಗಿ ಹಾಡು ಹೇಳ್ತಾ ಎಲ್ರಿಗೂ ಖುಷಿ ಪಡಿಸ್ತೀವಿ. ಈಗ ಅನಿಗವನಗಳ ಹಾಡು ಹಾಡ್ತೀರಾ? ಸಾಧಾರಣವಾಗಿ ನಾವು ಕೇಳಿರುವಂತ ಈ ಗೀತೆ ಚಿತ್ರಗಳಲ್ಲೂ ಚಲನಚಿತ್ರದಲ್ಲೂ ಅಳವಡಿಸ್ಕೊಂಡಿದ್ದಾರೆ. ಅದರದ್ದು ಮೂಲ ಹಾಡು ಹೇಗಿದೆ ಹೇಳ್ಬಿಟ್ಟು ಇದನ್ನು ಹೇಳ್ತೀನಿ. ಹಾಡು 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 ಹಳೆಯದಾದರೇನು ಭಾವನವನವೀನ. ಈಗ ಇದರ ಅಣುಕು ಗೀತೆ. ಗಾಡಿ 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 ಹಳೆಯದಾದರೇನು ಅದರ ಜೊತೆಗೆ ಏಗುವ, ಗಾಡಿ ಹಳೆಯದಾದರೇನು ಅದರ ಜೊತೆಗೆ ಏಗುವ, ರಸ್ತೆಯಲ್ಲಿ ನಿಂತರೇನು ದೂಡಿ ಚಾಲು ಮಾಡುವ. ನೋಡಿ ಅವ್ರು ಹೇಳಿದ್ರು, ನಾವೇನ್ ಬೇಡ್ವ ಹಂಗಾರೆ ಗಂಡಸ್ರು, ಇಲ್ಲ ಬೇಕು, ದುಡಿ ನಿಂತ್ರು ನಾವ್ ಚಾಲು ಮಾಡ್ತೀವಿ ಹೆಣ್ಮಕ್ಳು. ನೀ ಮುಂಚೆ ಹೇಳಿದ್ರಲ್ಲ ಕೀ ಕೊಡ್ತೀವಿ ಕೀ. ಹಳೆಯ ಗಾಡಿ ಸದ್ದು ಕೇಳಿ ಜನರು ಬೆಚ್ಚಿ ನಡುಗುತ್ತಾ, ಹಳೆಯ ಗಾಡಿ ಸದ್ದು ಕೇಳಿ ಜನರು ಬೆಚ್ಚಿ ನಡುಗುತ್ತಾ, ದಾರಿ ಬಿಟ್ಟು ಓಡುವರು ಹೊಗೆಯ ಗಾಳಿಯಂಜುತ. ಇನ್ನೊಂದ್ ನಾಲ್ಕು ಸಲ ಈಗ ಸೇರ್ತೀನಿ. ಹೇಳಿ ಸರ್. ಬಾಡಿ ಹಳೆಯದಾದರೇನು, ಬಾಡಿ ಹಳೆಯದಾದರೇನು, ಬಾಡಿ ಹಳೆಯದಾದರೇನು, ಶರ್ಟು ನವನವೀನ, ಬ್ಲೇಡು ಹಳೆಯದಾದರೇನು, ದಾಳಿ ನವನವೀನ. ಬಾಡು ಹಳೆಯದಾದರೆ ಸಾರು ನವನವೀನ, ಬಾಡೆ ನಮ್ಮ ಗಾಡು ಅಂತ. ಅವತ್ತು ಹೌದು, ಯಾವತ್ತೋ ಹೊಡೆದಿಟ್ಟಿರ್ತಾರೆ. ಬಾಡು ಮಾಡೋದೆಲ್ಲ ಪ್ರಾಣಿ, ಅದಕ್ಕೆ ಪ್ರಾಣಿ ಜೈರ ಮಾಡಿರೋ. ಅವನ್ ನರಸಿಂಹೂರ್ತಿ ಅವರೇ, ಜೋಡು ಹಳೆಯದಾದರೆ ಜೋಡು ಹಳೆಯದಾದರೇನು, ಏಟು ನವನವೀನ, ಜೋಡು ಹಳೆಯದಾದರೇನು, ಏಟು ನವನವೀನ. ಏನು ಸ್ಪಾಟ್ ಅಲ್ಲೇ ಎಷ್ಟು. ಚುನಾವಣೆ ಅಂತ ಹೇಳಿದ ತಕ್ಷಣ ಇತ್ತೀಚೆಗೆ ಬಹಳ ದೊಡ್ಡ ಸುದ್ದಿ ಇರಲಿರುವಂತ ಎರಡು ಹೆಸರುಗಳು. ಕರೆಕ್ಟ್. ಯಾವ್ದು ಸರ್? ಉರಿಗೌಡ. ಸಂಜಯಗೌಡ. ಅವರಿದ್ರ ಇಲ್ವ, ಕಾಲ್ಪನಿಕವ ನಿಜವ, ಗೊತ್ತಾ? ಹೇಳಿ ಸರ್. ಉರಿಗೌಡ ನಂಜಯಗೌಡ ಇದ್ದರೆ ಇರಲಿಲ್ಲವೇ, ಯಾರ ಇತಿಹಾಸ ನಿಜ? ಉರಿಗೌಡ ನಂಜಯಗೌಡ ಇದ್ದರೆ ಇಲ್ಲವೇ, ಯಾರ ಇತಿಹಾಸ ಸರಿ? ಯಾರ ಇತಿಹಾಸ ಸರಿ? ನಿಜವೆಂದರೆ ರಾಜಕಾರಣದಲ್ಲಿ ಈಗ ಹೆಚ್ಚಾಗುತ್ತಿದೆ ನಂಜು ಉರಿ.
ಜನರನ್ನ ಮಾಡ್ತಾ ಇದ್ದಾರೆ ಕುರಿ. ಆಮೇಲೆ ಈ ಬೇವು ಬೆಲ್ಲ ರಾಜಕಾರಣಿಗಳಿಗೆ ಹೇಗೆ ಅಂತ, ಮತ ನೀಡುವ ಜನರೆಲ್ಲ ರಾಜಕಾರಣಿಗೆ ಬೆಲ್ಲ, ಮತ ನೀಡುವ ರಾಜಕಾರಣಿ, ಮತ ನೀಡುವ ಜನರೆಲ್ಲ ರಾಜಕಾರಣಿಗೆ ಬೆಲ್ಲ. ಬೇವು ಯಾರು ಗೊತ್ತ? ಬೇವು ಯಾರು ಗೊತ್ತ? ಚುನಾವಣಾ ಆಯುಕ್ತ. ಅವನಿದ್ದಾಗ ಇಷ್ಟೆಲ್ಲ ಉಚಿತ ಉಚಿತ ಅವ್ರೇನೋ ನೋಡದೇ ಇದ್ರಿಂದಷ್ಟು. ಹೌದು, ಇದು ಖಚಿತ ಖಚಿತ. ಈ ಕಾರ್ಯಕ್ರಮದ ನಿಮಿತ್ತ ಕೊನೆಯ ಮಾತು, ಕೊನೆಯ ಹನಿಗಮನ. ಬೇವು ಕಹಿ ಒಲ್ಲೆ ಅನ್ನಬಾರದು, ಬೆಲ್ಲ ಸಿಹಿ ಎಂದು ಅದನ್ನೇ ತಿನ್ನಬಾರದು. ಬೇವು ಕಹಿ ಒಲ್ಲೆ ಅನ್ನಬಾರದು, ಬೆಲ್ಲ ಸಿಹಿ ಎಂದು ಅದನ್ನೇ ತಿನ್ನಬಾರದು. ಬೇವು ಅವನದೇ, ಬೆಲ್ಲವೂ ಅವನದೇ, ಎಲ್ಲವೂ ಅವನದೇ. ಈ ಸಿಹಿಯಲ್ಲೂ ಹೀ ಇದೆ, ಕಹಿಯಲ್ಲೂ ಹೀ ಇದೆ. ಸಿಹಿಯಲ್ಲೂ ಹೀ ಇದೆ, ಕಹಿಯಲ್ಲೂ ಹೀ ಇದೆ. ಹೀ ಎಚ್ ಇ ಹೀ ಅಂದರೆ ಅವನು. ಅವನು ನೂರಾರು ಮತವಿಹುದು ಲೋಕದ ಉಗ್ರಾಣದಲ್ಲಿ, ನೂರಾರು ಮತವಿಹುದು ಲೋಕದ ಉಗ್ರಾಣದಲ್ಲಿ ಆರಿಸಿಕೋ ನಿನಗ ಒಪ್ಪುವುದ ನದರೋಳ್. ಓಕೆ, ಆರಿಸಿಕೋ ನಿನಗ ಒಪ್ಪುವುದ ನದರೋಳ್. ಸಾರದ ಅಡುಗೆಯ ವಿಚಾರದ ಒಲೆಯಲ್ಲಿ ಮಾಡು, ಸಾರದ ಅಡುಗೆಯ ವಿಚಾರದ ಒಲೆಯಲ್ಲೂ ಮಾಡು. ಮತಿ ಬೇರೆ ಮತ ಬೇರೆ ಮಂಕುತಿಮ್ಮ. ಯಾವ ಮಾತೆ, ಏನ್ ಚತುರಮತಿ ಸರ್ ನೀವು ಅಲ್ವಾ ಸರ್? ಹೌದು, ಹೊರಗಡೆ ಇರೋ ಪ್ಯಾಕಿಂಗ್ ನ ನೋಡಿ ಮರಳಾಗಬಾರ್ದು, ಒಳಗಿರೋ ಪ್ರಾಡಕ್ಟ್ ನಾವು ನೋಡ್ಬೇಕಾಗುತ್ತೆ. ವಾ 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 ವಾ, ಎಂಥ ಮೀನಿಂಗ್ ಸರ್. ಆ ಪ್ರಾಡಕ್ಟ್ ನೋಡಿ ನೀವು ಮುಂದೆ ಹೋಗ್ಬೇಕೇ ವಿನಃ, ಕಲರ್ಫುಲ್ ಆದ ಒಂದು ಸುನ್ನೇರಿಗೆ, ಆ ಸಿಲ್ಕ್ ದಾರಕ್ಕೆ ಮರಳಾಗಬಾರ್ದು ಅಂತಕ್ಕಂಥದ್ದೇ ನನ್ನ ಆಶಯ. ಎಸ್ ಸರ್, ಅಂದ್ರೆ ರ್ಯಾಪರ್ ನೋಡಿ ಮರಳಾಗ್ಬೇಡಿ, ಬುಕ್ ನೋಡ್ರಪ್ಪ ಅಂತ ಹೇಳ್ತಾ ಇದ್ದೀರಿ. ಅದ್ಭುತ ಸರ್. ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ನಾಗಚಂದ್ರಿಕಾ ಭಟ್ ಮತ್ತು ಡುಂಡಿರಾಜರು, ಕುಂಡುರಾಯರು ಮತ್ತು ಎಂ ಎಸ್ ನರಸಿಂಹಮೂರ್ತಿ ನಮ್ಮ ಜೊತೆಗಿದ್ದು ಈ ನಗೆ ಯುಗಾದಿಯನ್ನು ಬಹಳ ಉಗೆ ಉಗೆ ಅಂತ ಹರಿಸಿದ್ದಾರೆ, ಶುಭ ಹಾರೈಸಿದ್ದಾರೆ. ಶೋಭಾಕೃತ್ ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಪೈ ಇಂಟರ್ನ್ಯಾಷನಲ್ ಅರ್ಪಿಸುವ ಈ ನಗೆ ಯುಗಾದಿಯನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ, ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ನಮಸ್ಕಾರ.